ಈ ಶೇಕ್ಸ್ಪಿಯರ್ ಒಂದ್ ಮಾತು ಹೇಳ್ತಾನೆ ಏನಂದ್ರೆ ಸಿ ಥ್ರೂ ದಿ ಇಯರ್ಸ್ ಅಂತ ಕಿವಿಯ ಮೂಲಕ ನೋಡು ಅಂತ ನೀನು ಗಂಡ ಸಾಗುವುದನ್ನು ಬಿಟ್ಟಾಗ ಹೆಣ್ಣು ಎದುರಿಗಿರುವ ಹೆಣ್ಣು ನಿನಗೆ ತಾಯಿ ಆಗ್ತಾಳೆ ಅನ್ನೋದೇ ಒಂದು ಬಹಳ ಮುಖ್ಯವಾದಂತ ದರ್ಶನ ಬೇಂದೇವರಲ್ಲಿ ಕಂಡು ಬರುವಂತದ್ದು ಬರಿಬೇಕಾದ್ರೆ ಮನುಷ್ಯನ ನಾಲ್ಕು ಅವಸ್ಥೆಗಳಿವೆ ಜಾಗೃತ ಅವಸ್ಥೆ ಸ್ವಪ್ನಾವಸ್ಥೆ ಅವಸ್ಥೆ ಮತ್ತು ತುರಿಯ ಅವಸ್ಥೆ ಈ ನಾಲ್ಕು ಅವಸ್ಥೆಗಳನ್ನು ಓದುವಾಗ ಬೇಂದ್ರೆ ಪೆನ್ಸಿಲ್ ಅಥವಾ ಅಥವಾ ಮಾರ್ಕ್ ಮಾಡಿದ್ದಾರೆ ಜೆರಾಕ್ಸನ್ ಹಾಕಿದಾರೆ ಗುಡಿಗೆ ನಾನು ಹೊರಟಾಗ ಕರೀತದ ಕುಹು ಕುಹು ಎಂದು ಮನದ ಜಪದ ನಡು ನಡುವೆ ನಡೀತದ ಓಂ ಕುಹು ಎಂದು ನನ್ನ ಮನಸ್ಸಿನ ನಡುವೆ ಒಂದು ಓಂ ಓಂ ಅಂತ ಕುಹು ಕುಹು ಅಂತ ಕೇಳಿಸ್ತಾ ಇದೆ ಕನಸಿನೊಳಗ ನಾ ಸ್ವರ ಕೇಳಿ ಮಾ ಮರ ಆಗುತ್ತೇನು ನನಗೆ ತಿಳಿದಂತೆ ಜಗತ್ತಿನ ಯಾವ ಭಾಷೆಯಲ್ಲೂ ಇಂತ ಸಾಲಿಲ್ಲ ಮಾ ಮಾತು ಗರ್ಭಿಣಿ ಆದಾಗ ಅದು ಮೌನಕ್ಕೆ ಜನ್ಮವನ್ನು ಕೊಡುತ್ತೆ ಆ ನೆಲೆಯಲ್ಲಿ ಬೇಂದ್ರೆ ಹೇಳಿದ ಮಾತು ಏನಂದ್ರೆ ಶಬ್ದ ಶ್ರುತಿಯಾದಾಗ ಮಾತು ಕೃತಿಯಾಗುತ್ತದೆ ಎಲ್ಲರಿಗೂ ನಮಸ್ಕಾರ ಇದುವರೆಗೂ ದೀರ್ಘಕಾಲದ ಸ್ನೇಹಿತರಾದಂತಹ ಶ್ರೀಯುತ ರಘುವರು ತುಂಬಾ ಮನೋಜ್ಞವಾಗಿರುವಂತ ಮತ್ತು ಆಳವಾದಂತ ಕಾವ್ಯದ ಬಗ್ಗೆ ಒಳನೋಟಗಳಿರುವ ಮಾತುಗಳನ್ನ ಆಡಿದ್ದಾರೆ ಅವರು ಕೂಡ ಅನೇಕ ದಶಕಗಳಿಂದ ಸಾಹಿತ್ಯದ ಅಧ್ಯಾಪಕರು ಸ್ನೇಹಿತರಾದ ರಾಧಾಕೃಷ್ಣ ಅವರು ಅಕ್ಷತಾ ಅವರು ಈ ಕಾರ್ಯಕ್ರಮದಲ್ಲಿ ಮಾತನಾಡಬೇಕು ಅಂತ ಹೇಳಿದರು ನಾನು ಹೇಳಿದೆ ಹೋದ್ವಾರ ಹೊತ್ತು ತಿಂಗ್ಳಿನೂ ಮಾತಾಡಿದ್ದೀನಿ ಮತ್ತೆ ಯಾಕೆ ಇಲ್ಲ ಇಲ್ಲ ಇನ್ನೊಂದು ಸರ್ತಿ ಮಾತನಾಡೋದು ಒಳ್ಳೇದು ಅಂದರು ಸೊ ಬೇಂದ್ರೆಯವ್ರ ಬಗ್ಗೆ ಮಾತನಾಡುವಾಗ ಹಾಮಾನಾಯಕರು ಡಿ ವಿ ಜಿಯವ್ರ ಬಗ್ಗೆ ಒಂದು ಹೇಳ್ತಾರೆ ಡಿ ವಿ ಜಿಯವರು ಕನ್ನಡ ಸಾಹಿ ಆಧುನಿಕ ಕನ್ನಡ ಸಾಹಿತ್ಯದ ಅಶ್ವತ್ಥ ವೃಕ್ಷ ಅಂತ ಈ ಎದುರುಗಡೆ ಇದು ಅಶ್ವತ್ಥನೂ ಅರಳಿನೋ ಗೊತ್ತಿಲ್ಲ ಇಲ್ಲೊಂದು ಮರ ಇದೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಒಂದು ರೀತಿ ಅದು ಮೊಗದಷ್ಟು ಬೇಂದ್ರೆ ಅದು ದೊಡ್ಡ ಕವಿಗಳ ಬಗ್ಗೆ ಎಲ್ಲ ಹೇಳೋವಂಥದ್ದೇ ಆ ಮಾತು ಇಲ್ಲಿ ಮಾತನಾಡುವಾಗ ಅವ್ರು ಹೇಳಿದಂತೆ ಜೆ ಎಚ್ ನಾಯಕರು ಬೆಂಗಳೂರಿನಲ್ಲಿ ಅನೇಕ ವರ್ಷಗಳು ಬೇಂದ್ರೆಯ ಕಾವ್ಯ ದಾಸೋಹವನ್ನು ಮಾಡಿದಂಥ ಕೀರಂ ನಾಗರಾಜ್ ಅವರು ಅನೇಕರ ಸುಮತೀಂದ್ರ ನಾಡಿಗರಂತೂ ನಾನು ವಾರದಲ್ಲೇ ಎರಡು ದಿವಸ ಮೂರು ದಿವಸ ಅವ್ರ ಮನೆಗೆ ಹೋಗಿ ಅವ್ರ ಬಾಯಿಂದಲೇ ಬೇಂದ್ರೆಯವರ ಅನೇಕ ಪದ್ಯಗಳನ್ನು ಮತ್ತೆ ಮತ್ತೆ ಆನ್ ಸ್ಪೆಷಲ್ ರಿಕ್ವೆಸ್ಟ್ ಅಂತೀವಲ್ಲ ಹಾಗೆ ಕೇಳಿದ್ದೀನಿ ಅಡಿಗರ ಕವನಗಳನ್ನು ಕೇಳಿದ್ದೀನಿ ಯಾಕೆ ಇದನ್ನು ಹೇಳ್ತೀನಿ ಅಂದರೆ ಮೋಸ್ಟ್ಲಿ ಶೇಕ್ಸ್ಪಿಯರ್ ಒಂದು ಮಾತು ಹೇಳ್ತಾನೆ ಏನಂದರೆ ಸಿ ಥ್ರೂ ದಿ ಇಯರ್ಸ್ ಅಂತ ಕಿವಿಯ ಮೂಲಕ ನೋಡು ಅಂತ ಸಾಮಾನ್ಯ ನಾವು ಕಣ್ಣಿನ ಮೂಲಕ ನೋಡ್ತೀವಿ ಕಿವಿಯ ಮೂಲಕ ಕೇಳಿಸ್ಕೊಡುತ್ತೆ ಇದು ಲೋಕಾನುಭವ ಕಣ್ಣಿಗೆ ಕಾಣಿಸಲಿಲ್ವಾ ಅಂತೀವಿ ಏನೋ ಒಂದು ಗಾಡಿ ಗುದ್ದಿದ್ರೆ ಅಂದರೆ ಅದು ಕಣ್ಣಿಗೆ ಕಾಣಿಸ್ತಿದೆ ಅಂತ ಕಿವಿಯ ಮೂಲಕ ನೋಡು ಅಂದರೆ ಇದನ್ನು ಅನೇಕ ರೀತಿ ಇಂಗ್ಲೀಷ್ನಲ್ಲಿ ಅಥವಾ ಪಾಶ್ಚಾತ್ಯ ಕೌಂಸಲೆಲ್ಲ ಬಂದಿದೆ ಇದು ಆ್ಯಕ್ಚುಲಿ ಒಂದು ಇಂದ್ರಿಯಗಳ ಮೂಲಕ ಉಂಟಾದ ಜ್ಞಾನವನ್ನು ಬೇರೆ ಇಂದ್ರಿಯಗಳಿಗೆ ದಾಟಿಸುವುದು ಹೇಗೆ ಅನ್ನುವುದೇ ಒಂದು ಬಹಳ ದೊಡ್ಡ ಚರ್ಚೆ ಸೆನೆಸ್ತಿಸಿಸ್ ಅಂತೆಲ್ಲ ಮಾತುಗಳು ಬಂದಿದೆ ಆ್ಯಕ್ಚುಲಿ ಬೇಂದ್ರೆ ಒಂದು ಕವನ್ ಸಂಕಲನ ಇದೆ ನಾದ ಲೀಲೆ ಅಂತ ತಂದಿದ್ದೀನಿ ಸೊ ತಂದಿದ್ದೀನಿ ಅಂತ ಅಂದ್ಕೊಳ್ತೀನಿ ನಾದ ಲೀಲೆ ಈ ನಾದ ಅನ್ನೋಸದ್ದು ಯಾವುದು ಕಿವಿಗೆ ಸಂಬಂಧಪಟ್ಟಿದ್ದು ಅದು ಒಂದು ರೀತಿ ಆಡಿಟರಿ ಕಿವಿಗೆ ಸಂಬಂಧಪಟ್ಟಿದ್ದು ನಾದ ಕಿವಿ ಕೇಳುತ್ತೇವೆ ಅಂತ ಲೀಲೆ ಅನ್ನೋದೇನು ಲೋಕದಲ್ಲಿ ನೋಡುವಂಥ ಲೀಲೆ ಇರ್ಬೋದು ಅಂದರೆ ಒಂದರ ಹುಟ್ಟು ಬೆಳವಣಿಗೆ ಅದರ ಒಂದು ಉಪಸಂಹಾರ ಸಾವಿರಬಹುದು ಅದು ವಿಶಾಲವಾಗಿ ನೋಡಿದಾಗ ಸೂರ್ಯೋದಯ ಸೂರ್ಯಾಸ್ತಗಳಿರ್ಬೋದು ಇನ್ನೂ ವಿಶಾಲವಾಗಿ ನೋಡಿದಾಗ ದೇಶ ವಿದೇಶಗಳ ಹುಟ್ಟು ಸಾವುಗಳಿರ್ಬೋದು ಹೇಗೆ ನಡೆಯುತ್ತೆ ಲೀಲೆ ಅಂತ ಹೀಗೆ ಬೇರೆ ರೀತಿಯಲ್ಲಿ ನಮಗೆ ಅನುಭವಕ್ಕೆ ಸಿಕ್ಕುವ ಲೀಲೆಯನ್ನು ನಮ್ಮ ಕಿವಿಗೆ ದಕ್ಕುವಂಥ ನಾದವನ್ನು ಅವರು ಸಂಯುಕ್ತವಾಗಿ ಒಂದು ರೂಪಕದಲ್ಲಿ ನಾದಲೀಲೆ ಅಂತ ಮಾಡ್ತಾರೆ ಅವರು ಅವರ ಕವನದ ಟೈಟಲ್ಗಳು ಹೀಗೆ ಅನೇಕ ಕಡೆಗಳಲ್ಲಿ ಅದು ಕಂಡುಬರುತ್ತೆ ಯಾಕೆ ಈ ಮಾತ ಮಾತನ್ನು ಹೇಳಿದೆ ಅಂದ್ರೆ ಇಂದ್ರಿಯ ಪ್ರಪಂಚದ ಎಲ್ಲ ಪರಿಕರಗಳನ್ನು ಒಬ್ಬ ಬಹಳ ದೊಡ್ಡ ಕವಿ ಬಳಸ್ಕೊಳ್ತಾನೆ ಅವ್ರು ಹೇಳದಂತೆ ತುಂಬಾ ಸೇಂದ್ರಿಯವಾಗಿ ಬಹಳ ಅದನ್ನು ಒಂದು ರೀತಿ ಆಲ್ ಫಿಸಿಕಲ್ ಡೀಟೈಲ್ಸ್ ಸೆನ್ಶಿಯಸ್ ಅನ್ನೋ ರಘು ರಘುವರ್ ಬಹಳ ಅರ್ಥವತ್ತಾಗಿ ಬಳಸಿದ್ರು ಏಳು ಕನ್ನಿಕೆಯರು ಏಳು ಕನ್ನಿಕೆಯರೇ ಬಂದು ಆಳ ಮುಳುಗಿ ನೋಡಿರೆ ಆಳ ಮುಳುಗಿ ನೋಡಿರೆ ಅಂತ ಬಹಳ ಅದ್ಭುತವಾದ ಕವನ ಅದು ಬ್ರಹ್ಮಚರ್ಯವನ್ನು ಸಾಧಿಸಿದ್ದೇನೆ ಅಂತ ಅಂದ್ಕೊಂಡಿರ್ಬೋದಾದಂಥ ಒಬ್ಬ ಹುಡುಗ ಅವನ ಸ್ವಪ್ನದಲ್ಲಿ ಅಥವಾ ಅವನ ಜಾಗೃತ ವ್ಯವಸ್ಥೆಯಲ್ಲಿ ಒಬ್ಬಳು ಸುಂದರಿ ಬಂದ್ರೇನೆ ಕತೆ ಮುಗೀತು ಅಂಥದ್ರಲ್ಲಿ ಏಳು ಕನ್ನಿಕೆ ಇರು ಬಂದರೆ ಅವನ ಕತೆ ಏನಾಯಿತು ಅಂತ ವರಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಯಾರು ಇಳಿದುವಾ ತಾಯಿ ಇಳಿದುವಾ ಅದನ್ನ ಮಾಡಿ ಅಲ್ಲಿಗೆ ಆಗಲ್ಲ ಅಲ್ಲಿಗೆ ನಿಲ್ಸಲ್ಲ ಅವರು ಆ ಮನುಷ್ಯ ಪ್ರಯತ್ನ ಇದೆಯಲ್ಲ ಅವನು ಸಾಧನೆ ಮಾಡಿ ನಾನು ಹೇಳಿ ಮಣ್ಣಿನ ಕಂಬದಂತೆ ಇದ್ದೆ ಭಾಳ ಸೂಚ್ಛವಾಗಿ ಹೇಳ್ತಾರೆ ಆ ಪ್ರತಿಮೆಗಳನ್ನು ಲೈಂಗಿಕ ಪ್ರತಿಮೆಗಳನ್ನು ನಾನು ಹೇಳಿ ಮಣ್ಣಿನ ಕಂಬದಂತೆ ಇದ್ದೆ ಈಗ ನಾನು ಗಟ್ಟಿಕೊಂಡಿದ್ದೀನಿ ಎಳು ಕನ್ನಿಕೆಯರೇ ಬಂದು ಆಳಮುಳುಗಿ ನೋಡಿರೆ ಆಳಮುಳುಗಿ ನೋಡಿರೆ ಅಂತ ಮತ್ತೆ ಅವ್ರನ್ನ ಅವನು ಕರೀತಾನೆ ಆವಾಗ ಇವನು ಹುಡುಗನಾಗಿಲ್ಲ ಇವನು ತಪಸ್ವಿಯಾಗಿದ್ದಾನೆ ಇವು ಹೀಗೂ ವ್ಯಾಖ್ಯಾನ ಮಾಡ್ಬೋದು ಅಂತಷ್ಟೆ ಅವರು ಕನ್ನಿಕೆಯರಾಗಿಲ್ಲ ಅವರೊಂದು ರೀತಿ ಏಳು ಸಪ್ತಮಾತ್ರಿಕೆಯರಾಗಿದ್ದಾರೆ ನೀನು ಗಂಡ ಸಾಗುವುದನ್ನು ಬಿಟ್ಟಾಗ ಹೆಣ್ಣು ಎದುರಿಗಿರುವ ಹೆಣ್ಣು ನಿನಗೆ ತಾಯಿ ಆಗ್ತಾಳೆ ಅನ್ನೋದೇ ಒಂದು ಭಾಳ ಮುಖ್ಯವಾದಂತ ದರ್ಶನ ಬೇಂದ್ರೆಯವರಲ್ಲಿ ಕಂಡು ಬರುವಂತದ್ದು ಅವ್ರು ಹೇಳುವಾಗ ಕಾಮಾಕ್ಷಿ ಅಂತ ಯಾಕೆ ಕರೆದ್ರು ಅಂದಾಗ ನಂದು ಒಂದಿರಲಿ ಅಂತ ಒಂದು ವ್ಯಾಖ್ಯಾನ ಹೊಳಿತು ಕಾಮಾಕ್ಷಿ ತಮಿಳ್ನಾಡ್ನಲ್ಲಿ ದೇವಿ ಅವಳು ಒಂದು ಕಾಮಾಕ್ಷಿ ಕಾಮದ ಕಣ್ಣನ್ನು ಉಳ್ಳವಳು ಅಂತ ನೂರಾರು ಪದ್ಯಗಳಲ್ಲಿ ಹೆಂಡತಿಯನ್ನು ಕಾಮಾಕ್ಷಿ ಅಂತ ಹೇಳಿಯೂ ಕೂಡ ಆ ಭಾವವನ್ನು ನಾವು ಬೇಂದ್ರೆಯಲ್ಲಿ ನೋಡ್ಬೋದು ಯಾಕೆ ನಾನು ಇದನ್ನ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ ನಮಗೆ ನಾವಿರುವಂತ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳ ಆಧುನಿಕ ಜಗತ್ತೇ ಬಹಳ ಒಂದು ವಿಸ್ಮಯಕಾರಿ ಜಗತ್ತು ಅಂತ ಅನ್ಸಿದ್ರೆ ಪ್ರತಿ ಸರ್ತಿ ನಾನು ಈ ಬಸವನಗುಡಿ ಈ ಗವಿಪುರಂನಲ್ಲಿ ಓಡಾಡಿದಾಗ ಅಥವಾ ಧಾರವಾಡದಲ್ಲಿ ಓಡಾಡಿದಾಗ ಅನೇಕ ಸರ್ತಿ ಸುಮ್ಮನೆ ಓಡಾಡೋಕ್ಕೆ ಧಾರವಾಡಕ್ಕೆ ಹೋಗಿದ್ದೀನಿ ಅದು ಒಂದು ಭಾಳ ಬೇರೆ ಥರದ ನೆಲ ಅದು ಆ್ಯಕ್ಚುಲಿ ಬೇರೆ ಥರದ ಮಣ್ಣದು ಯಾಕೆ ಅಂದರೆ ಇವ್ರು ಹೇಳದಂತೆ ಅಲ್ಲಿ ಕಲೀಲ್ ಗಿಬ್ರಾನ್ ಇರ್ಬೋದು ಮ್ಯಾರಿಸ್ ಮೆಂಟರ್ ಲಿಂಕ್ ಇರ್ಬೋದು ಜಾಕ್ ರಸಲ್ ಅಥವಾ ಎಇ ಇರ್ಬೋದು ಜಗತ್ತಿನ ಬೇರೆ ಬೇರೆ ದೇಶಗಳ ಭಾಳ ದೊಡ್ಡ ಅನುಭಾವಿಕ ಕವಿಗಳು ಸೌಂದರ್ಯ ಪ್ರಜ್ಞೆಯ ಕವಿಗಳನ್ನೆಲ್ಲ ಅವರು ತಾವ ಇದ್ದ ನೆಲದಲ್ಲೇ ದಕ್ಕಿಸ್ಕೊಂಡ್ರು ಬೇಂದ್ರೆಯವರು ಮತ್ತು ಬೇಂದ್ರೆಯವರು ಜೊತೆಯಲ್ಲಿದ್ದಂಥ ಅನೇಕ ಗೆಳೆಯರು ಅದನ್ನು ದಕ್ಕಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ರು ಅದನ್ನು ಮಾಡ್ತಾ ಮಾಡ್ತಾನೆ ಬೇಂದ್ರೆಯವರ ಕಾವ್ಯವನ್ನು ಅನೇಕ ಆದ್ರೂ ಉದಾಹರಣೆಗೆ ನಾಲ್ಕು ತಂತಿ ಕವನ ಸಂಕಲನ ಬಂದು ಅರವತ್ತು ವರ್ಷ ಆಯಿತು ಪ್ರಯವ್ರಿಗೆ ಜ್ಞಾನಪೀಠ ಬಂದಿವಾಗ ಐವತ್ತು ವರ್ಷ ಆಯಿತು ಬೇಂದ್ರೆಯವ್ರಿಗೆ ಈ ವರ್ಷಕ್ಕೆ ಅರವತ್ತು ವರ್ಷ ಆದಮೇಲೂ ಕೂಡ ಕವನ ಅರ್ಥವಾಗಲಿಲ್ಲ ಅಂತ ಯಾರೂ ಕೈ ಬಿಡಲಿಲ್ಲ ಇವರು ಇವ್ರು ಮಾತಾಡೋವಾಗಲೂ ನಾನು ನೀನು ಅನು ತಾನು ಯಾವ್ದು ಇರ್ಬೋದು ಅಂತ ಅವರು ಖಲೀಲ್ ಗಿಬ್ರಾನಿಂದ ಒಂದು ಕೊಕ್ಕ ಕೊಟ್ರು ಕೊಕ್ಕೋವಾಡ್ತಿದ್ವಲ್ಲ ಹಂಗೆ ಕೊಕ್ ಕೊಟ್ರು ಅಲ್ಲಿಂದೊಂದು ಇದೇ ಭಾಷಣನ ನಾನು ಒಂದು ವಾರ ಎರಡು ವಾರ ಹಿಂದೆ ಮೈ ಮಂಗಳೂರಿನಲ್ಲಿ ಮಾಡಿದೆ ನಾ ತಂತೀವನು ಆಮೇಲೆ ಅದಾದಮೇಲೆ ಚಹಾ ವಿರಾಮದಲ್ಲಿ ಲಕ್ಷ್ಮೀ ಸಿಕ್ಕರು ತೋಳ್ಪಾಡಿ ಸಿಕ್ಬಿಟ್ಟು ನಾನು ನಾಲ್ಕು ತಂತಿಲಿರೋ ನಾನು ನೀನು ಇದೆಯಲ್ಲ ಇದು ಪುರಂದ್ರ ದಾಸರ ಒಂದು ಕವನದಲ್ಲಿ ಬರುತ್ತೆ ಕಲೀಲ್ ಗಿಬ್ರಾನ್ ಕವನದಲ್ಲಿ ಬರುತ್ತೆ ಇದ್ರು ಇದೇ ಇದೇ ಉದಯ್ ಭಾನು ಕಲಾ ಸಂಘದಲ್ಲಿ ಹಿಂದೆ ನಾವು ಬೇಂದ್ರ ಕೃಷ್ಣಪ್ಪನವ್ರ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಿ ನರಸಿಂಹವರು ಅವಾಗ ಅದರ ಮುಂದಾಳತ್ವ ವಹಿಸಿದ್ರು ಹಿರಿಯರು ಬೇಂದ್ರ ಕೃಷ್ಣಪ್ಪನವರು ನಾಲ್ಕು ತಂತಿ ಬಗ್ಗೆನೇ ಒಂದು ಪುಟಾಣಿ ಪುಸ್ತಕ ಬರೆದಿದ್ದಾರೆ ಅವ್ರೇನು ಹೇಳ್ತಾರೆ ಅಂದರೆ ಸಚ್ಚಿದಾನಂದ್ರ ಸರಸ್ವತಿ ಸ್ವಾಮಿಗಳು ಅಂತ ಅದ್ವೈತದ ಒಬ್ಬರು ದೊಡ್ಡ ಗುರುಗಳು ಇಪ್ಪತ್ತನೇ ಶತಮಾನದ ವ್ಯಾಖ್ಯಾನಕಾರರು ಅವರು ಶಂಕರಾಚಾರ್ಯರ ಭಾಷ್ಯಕ್ಕೊಂದು ವ್ಯಾಖ್ಯಾನ ಬರೆದಿದ್ದಾರೆ ಶಂಕರ ಭಾಷ್ಯಕ್ಕೆ ಬರಿಬೇಕಾದ್ರೆ ಮನುಷ್ಯನ ನಾಲ್ಕು ಅವಸ್ಥೆಗಳಿವೆ ಜಾಗೃತಾವಸ್ಥೆ ಸ್ವಪ್ನಾವಸ್ಥೆ ಸುಷುಪ್ತಿ ಅವಸ್ಥೆ ಮತ್ತು ತುರಿಯಾವಸ್ಥೆ ಈ ನಾಲ್ಕು ಅವಸ್ಥೆಗಳನ್ನು ಓದುವಾಗ ಬೇಂದ್ರೆ ಪೆನ್ಸಿಲಲ್ಲಿ ಅಥವಾ ಪೆನ್ನಲ್ಲೋ ಮಾರ್ಕ್ ಮಾಡಿದ್ದಾರೆ ಅಂತ ಅದು ಜೆರಾಕ್ಸನ್ ಹಾಕಿದ್ದಾರೆ ಅವ್ರ ಬುಕ್ಕಲ್ಲಿ ಶಂಕರಾಚಾರ್ಯರ ಕಡೆಯಿಂದ ಅಥವಾ ಸಚ್ಚಿದಾನಂದ ಸ್ವಾಮಿಗಳ ಕಡೆಯಿಂದನೂ ಬೇಂದ್ರೆಗೆ ಬರ್ಬೋದು ಪುರಂದ್ರದಾಸರ ಕಡೆಯಿಂದ ಅಥವಾ ಮಂಗಳೂರಿನ ಸಮುದ್ರದ ಕಡೆಯಿಂದನೂ ಬರ್ಬೋದು ಸಮುದ್ರ ದಾಟಿ ಲೆಬನಾನ್ನಿಂದ ಖಲೀಲ್ ಗಿಬ್ರಾನ್ ಕಡೆಯಿಂದಲೂ ಬರ್ಬೋದು ಅಥವಾ ನಾನು ಹೇಳ್ತೀನಿ ಅಲ್ಲಮ್ಮ ಪ್ರಭು ಕಡೆಯಿಂದನೂ ಬರ್ಬೋದು ನಾನೆಂಬುದು ಪ್ರಮಾಣು ನೀನೆಂಬುದು ಪ್ರಮಾಣು ಸ್ವಯಂ ಎಂಬುದು ಪ್ರಮಾಣು ಗುಹೇಶ್ವರನ್ ಎಂಬುದು ಅಪ್ರಮಾಣು ಇದು ಒಂದು ವ್ಯಾಖ್ಯಾನ ಸರಿ ಮಿಕ್ಕ ವ್ಯಾಖ್ಯಾನಗಳು ಸತ್ ತಪ್ಪು ಅನ್ನುವಂಥ ಒಂದು ಫಿಲಾಸಫಿಕಲ್ ಆದ ಒಂದು ಸೈದ್ಧಾಂತಿಕವಾದಂಥ ಮಾತುಕತೆ ಅಲ್ಲ ಇದೆ ಆ್ಯಕ್ಚುಲಿ ಅವರವ್ರ ಮನೆಯ ತಾಯಂದ್ರಿಗೆ ಅವರವ್ರ ಮನೆಯ ಮಕ್ಕಳು ಹೇಗೆ ಮುದ್ದೋ ಹಾಗೆ ಇದೆ ಆ್ಯಕ್ಚುಲಿ ಒಂದು ಒಳ್ಳೆಯ ಕವನದ ಶಕ್ತಿ ಏನು ಅಂದರೆ ಅಥವಾ ಒಬ್ಬ ಒಳ್ಳೆಯ ಕವಿಯ ಶಕ್ತಿ ಏನು ಅಂದರೆ ಹಲವು ವ್ಯಾಖ್ಯಾನಗಳಿಗೆ ಅವನು ಒಳಪಡ್ತಾನೆ ಮತ್ತು ಹಲವು ವ್ಯಾಖ್ಯಾನಗಳಿಂದ ಅವನು ನುಣುಚ್ಕೊಳ್ತಾನೆ ವ್ಯಾಖ್ಯಾನಕ್ಕೆ ಸಿಕ್ಕಲ್ಲ ಓಂಕಾರದ ಶಂಖನಾದಕ್ಕಿಂತ ಕಿಂಚಿದೂನ ಸ್ವಲ್ಪ ಅದೆಲ್ಲ ಹೋಗಿ ಇನ್ನೇನು ಸಿಗಬೇಕು ಅನ್ನೋದಕ್ಕೆ ಮತ್ತೆ ತಪ್ಪಿಸ್ಕೊಂಡು ಹೋಗುತ್ತೆ ಮತ್ತೆ ನಮ್ಮ ಹುಡುಕಾಟ ನಡೆಯುತ್ತೆ ಅದಕ್ಕೆ ಬೇಂದ್ರೆಯವರ ಮನೆಯಲ್ಲೇ ನೀವು ಗಮನಿಸ್ಬೋದು ರಘುವರ ಮಾತು ಎಷ್ಟು ಸುಸಂಬದ್ಧವಾಗಿತ್ತೋ ನನ್ನ ಮಾತು ಅಸಂಬದ್ಧವಲ್ಲದೆ ಹೋದರೂ ಕೂಡ ಅಷ್ಟೇ ಚದುರಿ ಹೋಗಿರುವಂಥ ಮಾತಿನ ಒಂದು ಕ್ರಮವೇ ನಂದು ಬೇಂದ್ರೆಯವರ ಮನೆಯಲ್ಲಿ ಊಟ ಮಾಡಿಕೊಂಡು ಅವರ ಒಬ್ಬ ಪುಟ್ಟ ತಮ್ಮನಂತೆ ಬೆಳೆದವರು ವಸಂತ ದಿವಾಂಜಿ ಭಾಳ ಕನ್ನಡದ ಬಹಳ ಸೂಕ್ಷ್ಮ ಕಾದಂಬರಿಕಾರರವರು ನವ್ಯದ ಕಾಲದಲ್ಲಿ ಅನಂತಮೂರ್ತಿ ಇತ್ಯಾದಿ ಲಂಕೇಶ್ ಅವರೆಲ್ಲ ಬರೆಯೋ ಕಾಲದಲ್ಲಿ ಅವರು ನಾಲ್ಕನೇ ಆಯಾಮ ಇತ್ಯಾದಿ ಕಾದಂಬರಿ ಬರೆದರು ಬೇಂದ್ರೆ ಅವ್ರ ಮನೆಯಲ್ಲಿದ್ದರು ಅವರು ಆ್ಯಕ್ಚುಲಿ ಅವ್ರಿಗೂ ಬೇಂದ್ರೆ ಅವ್ರಿಗೂ ಸತತವಾಗಿ ಜೀವನದ ಬಗ್ಗೆ ತತ್ವಶಾಸ್ತ್ರದ ಬಗ್ಗೆ ಸಾಹಿತ್ಯದ ಬಗ್ಗೆ ಊಟ ಕೂತಾಗ ಶಾಲೆಗೆ ವಾಕಿಂಗ್ ಹೋಗುವಾಗ ಹೋಗುವಾಗ ಬೇಕಾದಷ್ಟು ಮಾತುಕತೆ ನಡೀತಿತ್ತು ಅನೇಕ ಮಾತುಕತೆಗಳನ್ನು ಅವರು ಈ ಪುಸ್ತಕದಲ್ಲಿ ದಾಖಲಿಸಿದ್ದಾರೆ ಇದನ್ನು ಒಮ್ಮೆ ನೀವು ಪರಾಮರಿಸಬೇಕು ಅಂದರೆ ಬೇಂದ್ರೆಯನ್ನು ಅವರು ಪೂರ್ತಿ ಬೆಳೆದು ಅವರ ಕವನ ಸಂಕಲನಗಳು ಸಿದ್ಧವಾದಾಗ ನೋಡಿ ಅದರ ಮೇಲೆ ವ್ಯಾಖ್ಯಾನ ಮಾಡಿದ ಕುರ್ತುಕೋಟಿಯವರು ಆಮೂರವರು ಗೌರೀಶ್ ಕಾಯ್ಕಿಣಿಯವರು ಆಮೇಲಿನ ಮುಂದಿನ ಪೀಳಿಗೆ ಅನೇಕ ವಿಮರ್ಶಕರು ಇದ್ದಾರೆ ಬೇಂದ್ರೆ ಅವ್ರನ್ನ ನಿಂತಲ್ಲಿ ನಡೆದಲ್ಲಿ ಅವರು ಸ್ನಾನ ಮಾಡೋಕ್ಕೆ ಹೋದಾಗ ಅವ್ರ ದೇವ್ರ ಪೂಜೆ ಮಾಡುವಾಗ ಅವ್ರ ಮನೆಯಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ಆದಾಗ ಒಂದು ತಿಥಿ ಆದಾಗ ಬೇ ಬೇಂದ್ರೆ ಅವರು ಎಲ್ಲೋ ಒಂದು ತೀರ್ಥಯಾತ್ರೆಗೆ ಹೋದಾಗ ಪ್ರವಾಸಕ್ಕೆ ಹೋದಾಗ ಅವ್ರ ಮನೆಯಲ್ಲಿ ಮಕ್ಕಳು ಸತ್ತಾಗ ಎಲ್ಲವನ್ನು ನೋಡಿದವರು ಈ ವಸಂತ ದೇವಾಂಜಿ ಹಾಗಾಗಿ ಅದಕ್ಕೆ ಒಂದು ಬೇರೆಯದೇ ಆದಂಥ ಒಂದು ಆಳ ಇದೆ ಮುಖ್ಯವಾಗಿ ಬೇಂದ್ರೆಯವ್ರಿಗೆ ಇದ್ದಂಥ ಕೆಲವು ಪ್ರಮೇಯಗಳು ಅವರ ಕವನವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಿಮಗೆ ಸುಲಭ ಆಗ್ಬೋದು ಏನಂದರೆ ಅವರಿಗೆ ದರ್ಶನದಲ್ಲಿ ತತ್ವಶಾಸ್ತ್ರದಲ್ಲಿ ಎಷ್ಟು ಆಳುವಾದ ನಂಬಿಕೆ ಇತ್ತೋ ಅದರಲ್ಲೇನು ಪಾಶ್ಚಾತ್ಯ ಭಾರತೀಯ ಅಂತ ಏನಿಲ್ಲ ಎಲ್ಲವೂ ಎಲ್ಲವೂ ಅವರಿಗೆ ಇಷ್ಟವೇ ಪ್ರೀವೇ ಯಾವುದೆಲ್ಲ ಅವರ ಭಾವಕ್ಕೆ ತುಂಬಿಕೊಳ್ಳೋಕೆ ಸಾಧ್ಯವೋ ಎಲ್ಲವನ್ನೂ ತೊಗೊಂಡ್ರು ಆದರೆ ಈ ಮಾಡ್ರನ್ ಸೈಕಾಲಜಿ ಇತ್ತಲ್ಲ ಈ ಸ ಫ್ರಾಯ್ಡು ಐಡ್ಲರು ಯೊಂಗು ಮತ್ತು ಇನ್ನೂ ಮುಂದೆ ಬಂದಂಥ ಇತ್ಯಾದಿಗಳಿತ್ತಲ್ಲ ಅವುಗಳಲ್ಲಿ ಅವರಿಗೆ ಅಂಥ ಗಟ್ಟಿಯಾದಂಥ ಒಂದು ವಿಶ್ವಾಸ ಇರಲಿಲ್ಲ ಹಾಗಾಗಿ ಅದನ್ನು ಎಲ್ಲೆಲ್ಲಿ ಬಳಸ್ಕೊಳ್ತಾರೋ ಸ್ವಲ್ಪ ಅದನ್ನು ಚುಚ್ಚುವ ತೀವ್ಯೋ ಅಂತ ತಿಳಿಯುವ ರೀತಿಯಲ್ಲಿ ಅವರು ಮಾಡ್ತಾರೆ ಇದು ನಮಗೆ ಗೊತ್ತಿರಬೇಕು ಇದು ಅವರು ಯಾವ ಕಾಲದಲ್ಲಿ ನಾಲ್ಕು ತಂತಿಯನ್ನು ರಚನೆ ಮಾಡಿದ್ರು ಆ ನವ್ಯದ ನವ್ಯ ಸಾಹಿತ್ಯದ ಉದಯದ ಕಾಲದಲ್ಲಿ ಆಗ ಬಹಳ ಡಾಮಿನೆಂಟ್ ಆಗಿದ್ದಂಥ ಇನ್ಫ್ಲೂಯೆನ್ಸು ಕನ್ನಡ ಸಾಹಿತ್ಯದ ಮೇಲೆ ಸೈಕಾಲಜಿ ಮತ್ತು ಅಸ್ತಿತ್ವವಾದ ಸಾರ್ಥ ಇತ್ಯಾದಿಯವರ ಅಸ್ತಿತ್ವವಾದ ಎಲ್ಲ ಯಾರ್ಯಾರು ಲೇಖಕರನ್ನು ಹೇಳಿದೆ ಅವ್ರ ಮೇಲೆ ಕೆಲವರು ಕಡಿಮೆ ಇರ್ಬೋದು ಕೆಲವರು ಜಾಸ್ತಿ ಇರ್ಬೋದು ಇವರು ಅದಕ್ಕಿಂತ ಬೇರೆಯ ರೀತಿಯ ಮಾತುಗಳನ್ನು ಹೇಳ್ತಾರೆ ಹಚ್ಚು ಹಣೆ ಪಾದಕ್ಕೆ ಇದೊಂದು ಪದ್ಯ ಅವ್ರದ್ದು ಹೆಟ್ರೋಡಾಕ್ಸಿ ಅಂತ ನಾಲ್ಕು ತಂತಿಲ್ ಬರುತ್ತೆ ಹಚ್ಚು ಹಣೆ ಪಾದಕ್ಕೆ ಬಂದ ಉಗುಳನ್ನು ನುಂಗು ಫ್ರಾಯ್ಡು ಆಯ್ಲರು ಜುಂಗು ಫ್ರಾಯ್ಡು ಆಯ್ಲರು ಜುಂಗು ಈ ಕಾಯಿ ಜುಂಗಿರುತ್ತಲ್ಲ ಹಂಗೂ ಆಗ್ಬೋದು ಆ ಜುಂಗು ಸ್ಪೆಲ್ಲಿಂಗು ಹಂಗೆ ಇದೆ ಅದು ಜೆ ಯು ಎನ್ ಜಿ ಅಂತಲೇ ಇದೆ ಸ್ಪೆಲ್ಲಿಂಗ್ ಆ್ಯಕ್ಚುಲಿ ಜುಂಗು ಅದನ್ನು ಕನ್ನಡೀಕರಣ ಮಾಡ್ತಾರೆ ಜುಂಗಿರು ಜುಂಗು ಅಂತ ಆಗುತ್ತೆ ಆಮೇಲೆ ಅವರು ಮುಂದೆ ಮುಂದಕ್ಕೆ ಪಿತಾ ಪ್ರಪಿತಾ ಪಿತಾಮಹ ಅಂತೆಲ್ಲ ಅವರು ಪ್ರಪಿತಾಮಹ ಅಂತೆಲ್ಲ ಶುರು ಮಾಡ್ಕೊಂಡು ಹೋಗ್ತಾರೆ ಆ್ಯಕ್ಚುಲಿ ಹೆಟ್ರೊಡಕ್ಸಿ ಅಂದರೆ ಆರ್ಥೋಡಾಕ್ಸಿಗೆ ಒಂದು ಭಿನ್ನವಾದ ರೀತಿಯಲ್ಲಿ ಹೇಗೆ ಹೆಟ್ರೊಡಕ್ಸಿ ಅನ್ನೋದು ಬರುತ್ತೆ ಅನ್ನೋದನ್ನು ಇಟ್ಕೊಂಡು ಅವರಿಗೆ ಇರುವಂಥ ಒಂದು ರೀತಿಯ ಸಿಟ್ಟನ್ನು ಈ ಮನಶಾಸ್ತ್ರದ ಮೇಲಿರುವ ಸಿಟ್ಟನ್ನು ಅವರು ಕವನ ಬರದೇ ತೀರಿಸ್ಕೊಂತಾರೆ ಬಹಳ ಒಳ್ಳೆ ಕವಿಗೆ ಸಿಟ್ಟು ಬಂದರೆ ಅವ್ನ ಕವನವೇ ಬರೆಯೋದು ಅವ್ನ ದುಃಖ ಆದರೆ ಅವ್ನ ಕವನವನ್ನೇ ಬರೆಯೋದು ಗೀತಾಂಜಲಿಯಿಂದ ಭಾಳ ಪ್ರಭಾವಿತರಾದವರು ಆ ಕಾಲದ ಎಲ್ಲ ಕವಿಗಳಂತೆ ಅವರು ಕೂಡ ನೂರಾರು ಜನ ಗೀತಾಂಜಲಿಯಿಂದ ಪ್ರಭಾವಿತರಾದವರು ಸಖಿ ಗೀತದಲ್ಲಿ ಒಂದು ಪವನ ಒಂದು ಕವನ ಇದೆ ಟ್ಯಾಗೋರ್ ಮೇಲೆ ರವಿನಾಥ್ ಟ್ಯಾಗೋರ್ ಮೇಲೆ ನಿನ್ನ ಹಂಗ ಆಡಾಕ ನಿನ್ನ ಹಂಗ ಪಡೆದು ಬಂದವ ಬೇಕಾ ಗುರುದೇವ ಮೂಡಲಕ ಓಡಿದೆ ಪಡುವಲಕ ನೋಡಿದಿ ಅಂತೆಲ್ಲ ಬರೀತಾರೆ ಅದೇ ರೀತಿ ಇನ್ನೊಂದು ಕವನದಲ್ಲಿ ಆ ಗೀತಾಂಜಲಿಯನ್ನು ಓದದ ಮೇಲೆ ಬರೆದಿರೋ ಕವನದಲ್ಲಿ ಗೀತದೊಳಗಿನ ಬಲವು ಯಾತರೊಳಗೂ ಇಲ್ಲ ತುಂಬ ಜನ ಭಗವದ್ಗೀತೆ ಇಷ್ಟಪಡೋರು ಇವರು ಭಗವದ್ಗೀತೆ ಬಗ್ಗೆ ಹೇಳಿದ್ದು ಅಂದ್ಕೊಂಡಿದೆ ಅಂದರೆ ಬೇಂದ್ರೆ ಕೆನ್ ಈ ಬೇ ಬೇಂದ್ರೆ ಕೆನ್ ಆಲ್ಸೋ ಬಿ ವೆರಿ ಈಸಿಲಿ ಮಿಸ್ಇಂಟರ್ಪ್ರಿಟೆಡ್ ಅನ್ನೋಕ್ಕೆ ಅವ್ರು ಬರೆದಿಯಾರೆ ಇಂಥ ಸಂದರ್ಭದಲ್ಲಿ ನಿಂತು ಬರೆದಿಯಾರೆ ಗೀತದೊಳಗಿನ ಬಲವು ಯಾತರೊಳಗೂ ಇಲ್ಲ ಅಂತ ಒಂದು ಮಾತು ಅಂದರೆ ಅವ್ರು ಮಾತಾಡ್ತಿರೋದು ಗೀತಾಂಜಲಿಯ ಬಗ್ಗೆ ಇಡೀ ಗೀತಾಂಜಲಿಯ ಶಕ್ತಿ ಇದೆಯಲ್ಲ ಟ್ಯಾಗೋರ್ ಅವರ ಭಾಳ ಒಳ್ಳೆಯ ಸಂಕಲನ ಇದು ಯಾಕೆ ಅಂತ ಆ ಸಂಕಲನದ ಬಗ್ಗೆ ಅವರು ಕವನದ ರೂಪದಲ್ಲೇ ಅವರು ಹೇಳ್ತಾರೆ ಅನೇಕ ವ್ಯಕ್ತಿಗಳನ್ನು ಕುರಿತು ಆ ಕಾಲದಲ್ಲಿ ಇಂಗ್ಲೀಷ್ನಲ್ಲೂ ಕೂಡ ಅವ್ರನ್ನ ನೆನೆಸ್ಕೊಂಡು ಅವ್ರು ಬದುಕಿದ್ದಾಗ ಅಥವಾ ಸತ್ ಮೇಲೆ ತೀರ್ಕೊಂಡ ಮೇಲೆ ಅವರ ಮಿತ್ರರನ್ನು ನೆನೆದು ಬರೆಯುವಂಥ ಕವನಗಳದ್ದೇ ಒಂದು ಭಾಳ ದೊಡ್ಡ ಸಂಪ್ರದಾಯ ಇದೆ ಇಂಗ್ಲೀಷ್ ಕಾವ್ಯ ಚರಿತ್ರೆಯಲ್ಲಿ ಮತ್ತು ಬೇರೆ ಬೇರೆ ಪಾಶ್ಚಾತ್ಯ ಸಾಹಿತ್ಯದಲ್ಲಿ ಎಲಿಜಿಗಳು ಅಂತ ಇದೆ ಓಡಂತ ಇದೆ ಇತ್ಯಾದಿ ಭಾಳ ದೊಡ್ಡ ಬೇಂದ್ರೆ ಅವ್ರದನ್ನೆಲ್ಲ ಬಳಸ್ಕೊಂಡು ಇಂಗ್ಲೀಷ್ ಸಾಹಿತ್ಯದಲ್ಲಿ ತಮ್ಮ ಸ್ನೇಹಿತರು ಸತ್ತಾಗ ಅವರ ಮೇಲೆ ಕವನಗಳನ್ನು ಬರೆಯೋ ಸಂದರ್ಭ ಬಂದರೆ ಬೇಂದ್ರೆ ಅವರಿಗೆ ಅವರ ಮಕ್ಕಳು ಸತ್ತಾಗಲೇ ಕವನ ಬರೆಯೋ ಸಂದರ್ಭ ಬಂತು ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಹಲವು ಮಕ್ಕಳು ಸತ್ತಾಗ ದುಃಖಿಸಿದ್ರು ಮಣ್ಣು ಮಾಡಿದ್ರು ಎಲ್ಲ ಆಯಿತು ಅಥವಾ ಅವರ ಸಂಪ್ರದಾಯದಂತೆ ಅವ್ರನ್ನ ಭಸ್ಮ ಮಾಡಿದರು ಅವ್ರನ್ನ ಒಂದು ಅತಿ ಸಂಸ್ಕಾರ ಮಾಡಿದರು ಆದರೆ ಕವನದಲ್ಲಿ ಅದನ್ನು ಇಟ್ಟರು ಮಂಗಳಿಗೆ ಅಂತ ಒಂದು ಕವನ ಇದೆ ಗಂಗಾವತರಣದಲ್ಲಿ ಮಂಗಳಿಗೆ ಅಂತ ಒಂದು ಕವನ ಇದೆ ಅದನ್ನು ನೋಡ್ಬೋದು ಅವರ ಸ್ನೇಹಿತರ ಬಗ್ಗೆಯೂ ಅಷ್ಟೇ ದೇವಡು ನರಸಿಂಹಶಾಸ್ತ್ರಿಯವರು ಮಾಸ್ತಿಯವರು ಶ್ರೀ ಇಂಥ ಅನೇಕ ಕುವೆಂಪು ಅವರು ಶ್ರೀರಾಮಾಯಣನಂ ಬರೆದಾಗ ಅದ್ರ ಬಗ್ಗೆ ಬೇಂದ್ರೆ ಅವರು ಕವನಗಳನ್ನು ಬರೆದರು ದೇವಡವ್ರ ಬಗ್ಗೆ ಕವನ ಬರೀತಾರೆ ದೇವಡು ಅವರು ಒಂದು ರೀತಿ ಅವಧೂತನಂತೆ ಇದ್ದಂಥ ವ್ಯಕ್ತಿ ಮಹಾಬ್ರಾಹ್ಮಣ ಮಹಾಕ್ಷತ್ರಿಯ ಮಹಾದರ್ಶನ ಇತ್ಯಾದಿ ಒಳ್ಳೆಯ ಕಾದಂಬರಿಗಳನ್ನು ಬರೆದವರು ಸಂಸ್ಕೃತದಲ್ಲಿ ದೊಡ್ಡ ವಿದ್ವಾಂಸರು ಬಾಲನಂಥ ದೇವಡು ಉನ್ಮತ್ತನಂತ ದೇವುಡು ಬಾಲನಂತ ದೇವುಡು ಉನ್ಮತ್ತನಂತ ದೇವುಡು ಜಡಪಿಶಾಚಿ ದೇವುಡು ಹುಚ್ಚುಮುರುಳು ದೇವಡು ಕುಂಟುಗಾಲಿನಿಂದ ವೈಕುಂಠಕ್ಕೆ ಹೊರಟ ದೇವುಡು ಕುಂಟು ಗಣ್ಣಿನಿಂದ ಕೈಲಾಸವ ಕಂಡ ದೇವುಡು ಅಂತ ದೇವಡೋರು ಇಡೀ ಜೀವನವನ್ನು ಒಂದು ಸಣ್ಣ ಪದ್ಯದಲ್ಲಿ ಅವರು ಮೂರ್ತಿ ಅವರು ದೇವಡೋರ್ನ ಒಂದು ತೆಲುಗುನಲ್ಲಿ ದೇವುಡು ದೇವ್ರಿಗೆ ಹೇಳುವಂಥ ದೇವುಡು ದೇವರು ಅಂತ ಆಗ್ಬಹುದು ಎಲ್ಲ ಕೆಲಸ ಅರ್ಧಮರ್ಧ ಅವ್ರು ಹೊಟ್ಟೋಗಿದ್ದಾರೆ ದೇವಡು ಇಲ್ಲ ಈಗ ಎಲ್ಲ ಕೆಲಸ ಅರ್ಧಮರ್ಧ ಬರಬೇಕು ದೇವ್ಡು ನೀವು ಬರಬೇಕು ವಾಪಸ್ ಅಂತ ದೇವಡು ನರಸಿಂಹಶಾಸ್ತ್ರಿ ಅವ್ರನ್ನ ಕರೆಯೋದನ್ನ ಅವ್ರು ಹೇಳ್ತಾರೆ ಯಾಕೆ ಕುಂಟುಗಾಲಿನಿಂದ ವೈಕುಂಠಕ್ಕೆ ಹೊರಟ ದೇವಡು ಅವರು ಡಯಾಬಿಟೀಸು ಅವ್ರಿಗೆ ಕಾಲ್ ಕತ್ತರಿಸಿ ಇದೇ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇಟ್ಟಿದ್ರು ದೇವಡು ಅವ್ರನ್ನ ಅಂದರೆ ಆ ಆ ಕವಿಯ ಅಥವಾ ಆ ಲೇಖಕನ ಸಾಹಿತ್ಯ ಜೀವನದ ಮುಖ್ಯ ಮುಖ್ಯ ತಿರುವುಗಳನ್ನು ಮುಖ್ಯ ಮುಖ್ಯ ಟರ್ನಿಂಗ್ ಪಾಯಿಂಟ್ಸ್ನ ಒಂದು ಸಾಲಲ್ಲಿ ಕೆಲವು ಸತಿ ಅರ್ಧ ಸಾಲಲ್ಲಿ ಕೆಲವು ಸತಿ ಕಾಲ್ಭಾಗದ ಸಾಲಲ್ಲಿ ತಂದು ಮಿಕ್ಕ ಸಾಲುಗಳನ್ನು ತಮ್ಮ ಪ್ರತಿಭೆಗೆ ಅವರು ಬಳಸ್ಕೊಳ್ತಾರೆ ಕಾಳಿದಾಸನ ಮೇಘದೂತದ ಬಗ್ಗೆ ಆವಾಗ ಪ್ರಸ್ತಾಪ ಬಂತು ಮೇಘದೂತ ಕಾಳಿದಾಸ ಏನು ಬರೆದಿದ್ದಾನೋ ಅದನ್ನು ಮೂರು ಸಾಲಿನಲ್ಲಿ ಇವರು ತಂದು ನಾಲ್ಕನೇ ಸಾಲಲ್ಲಿ ಇವರೇ ಒಂದು ಹೊಸದು ಬರೀತಾರೆ ನಾಲ್ಕನೇ ಸಾಲ ಕಾಳಿದಾಸನದಲ್ಲ ಅದು ಸಂಸ್ಕೃತದಲ್ಲಿರುವಂಥದ್ದಲ್ಲ ಇವರೇ ಸೇರಿಸ್ತಾರೆ ಯಾಕಂತ ಕೇಳಿದ್ರೆ ಬೇಂದ್ರೆಯವರ ಧಾಡ್ಸಿತನ ಎಷ್ಟಿತ್ತು ಅಂದರೆ ನಾನೇ ರೀ ಕಾಳಿದಾಸ ಹಿಂದೆ ಅಂತ ಹೇಳಿದ್ರು ನಾನೇ ಕಾಳಿದಾಸನ ಅವತಾರ ಅಂತ ಹೇಳಿದ್ರು ಈ ಬಹಳ ಭಾಳ ಎಚ್ಚರದ ಅಥವಾ ತುಂಬ ವಾಸ್ತವಿಕ ಪ್ರಜ್ಞೆ ಇದ್ದವ್ರು ಕವಿ ಆಗೋಕ್ಕಾಗಲ್ಲ ತುಂಬ ಹುಚ್ಚಿಡ್ದವರು ಕವಿ ಆಗೋಕ್ಕಾಗಲ್ಲ ಒಂಥರ ಹುಚ್ಚು ಒಂಥರ ವಾಸ್ತವ ಆ ಸ್ಥಿತಿಯಲ್ಲಿದ್ದಾಗ ತೆಲಾಡುವಾಗ ಮನಸು ಒಲಾಡುತ್ತಾವ ಕನಸು ತಾಕಾಡುವಾಗ ಅತ್ತ ತೇಕಾಡುತ್ತಾವ ಚಿತ್ತ ಇಂಥ ಸಾಲನ್ನು ನೀವು ಎಚ್ಚರದ ಸ್ಥಿತಿಯಲ್ಲಿ ಜಪಯ ಅಂದ್ರೆ ಬರೆಯೋಕ್ಕಾಗಲ್ಲ ಯಾಕಂದರೆ ಕಾಪಿ ಮಾಡಿಟ್ಕೋಬೋದು ಅಷ್ಟೇ ಬರೆದಿಟ್ಕೋಬೋದು ಬರೆಯೋಕ್ಕಾಗಲ್ಲ ಹುಚ್ಚಿಡ್ದಿದ್ರೆ ಅದೇ ಬೇರೆ ಸ್ಥಿತಿ ಯಾಕೆ ಅಂದರೆ ಆ ರೀತಿ ಒಂದು ಹುನ್ಮನಿ ಭಾವ ಅಂತ ಕರೀತಾರೆ ಇದು ನಮ್ಮಲ್ಲಿ ಯೋಗದಲ್ಲಿ ಉನ್ಮನಿ ಭಾವ ಒಂಥರ ನೀವು ಯೋಗಾಸನ ಎಲ್ಲ ಮಾಡಿ ಪ್ರಾಣಾಯಾಮ ಸರಿಯಾದ ರೀತಿ ಮಾಡಿ ಒಂದು ಐದು ನಿಮಿಷ ಧ್ಯಾನ ಮಾಡಿ ಕೂತು ಕಣ್ಣು ತೆಗೆದ್ರೆ ನೀವು ಎಲ್ಲೋ ಒಂಥರ ಇರ್ತೀರ ನೀವು ನಿತ್ಯ ಜೀವನದಲ್ಲಿ ಆಗ್ಬೋದಾದ ಅನುಭವ ಇದು ಒಂಥರ ಹಗೂರು ಅನಿಸ್ತಿರುತ್ತೆ ಧಾರವಾಡ ಭಾಷೆಯಲ್ಲಿ ಹೇಳ್ತೀವಿ ಹಗೂರು ಅನಿಸ್ತಿರುತ್ತೆ ಆ ಹಗುರವಾದ ಮನಸ್ಥಿತಿಯಲ್ಲಿ ಹುಟ್ಟಿರುವ ಅನೇಕ ಕವನಗಳಿದಾವಲ್ಲ ಅವು ದೈವಿಕ ಕವನಗಳು ಅನ್ನುವ ವ್ಯಾಖ್ಯಾನಕ್ಕೆ ಒಳಗೊಂಡಿವೆ ಪಾತ್ರಗಿತ್ತಿ ಪಕ್ಕ ಅವರು ಕೋಟ್ ಮಾಡಿದ್ರಲ್ಲಿ ಬರುವಂಥ ಸಾಲುಗಳಲ್ಲಿ ಅನೇಕ ಸಾಲುಗಳು ಆ ಜಾತಿಗೆ ರೇಷಿಮೆ ಪಕ್ಕ ನಯ ಮುಟ್ಟಲಾರೆ ಭಯ ಅನ್ನುವಂಥ ಮಾತು ಅಂಥ ಸಾಲುಗಳು ಕಂಡುಬರುತ್ತೆ ನಮಗೆ ಆ ರೀತಿ ಯಾವುದೋ ಒಂದು ಕನಸೂ ಅಲ್ಲದ ಎಚ್ಚರವೂ ಅಲ್ಲದ ಕನಸಿನಂಚಿನ ಪ್ರಪಂಚವನ್ನು ಕಾವ್ಯದಲ್ಲಿ ತರುವ ಪ್ರಯತ್ನವನ್ನು ಬೇಂದ್ರೆ ಮತ್ತೆ ಮತ್ತೆ ಮಾಡ್ತಿದ್ರು ಒಂದು ರೀತಿ ಅವರು ಅಥವಾ ಇನ್ನೊಂದು ರೀತಿ ಹೇಳೋದಾದರೆ ಈ ಜೀವನ ಅನ್ನೋದು ಒಂದು ಒಂದು ನದಿ ಒಂದು ನೀರಾದರೆ ಅಥವಾ ಒಂದು ಸಮುದ್ರ ಆದರೆ ಈ ದಡದಲ್ಲಿ ನಿಂತಿರೋ ವ್ಯಕ್ತಿ ಈ ದಡದಲ್ಲಿ ನಿಂತಿರೋ ವ್ಯಕ್ತಿ ಒಂದು ದೋಣಿಯನ್ನು ತೆಗೆದುಕೊಂಡು ಕಾವ್ಯವೆಂಬ ದೋಣಿಯನ್ನು ತೆಗೆದುಕೊಂಡು ಹಡಗನ್ನು ತೆಗೆದುಕೊಂಡು ಹಡ್ಗೋ ಅಲ್ಲ ಅದು ದೋಣಿನೇ ತಾನು ಹುಟ್ಟುಹಾಕೊಂಡು ಆದಷ್ಟು ಆ ಕಡೆ ದಡಕ್ಕೆ ಹೋಗಿ ಒಂದು ಸರ್ತಿ ಅದನ್ನು ಮುಟ್ಟಿ ಅಲ್ಲೇನಿದೆ ಅಂತ ನೋಡಿ ವಾಪಸ್ ಇಲ್ಲಿಗೆ ಬರುವ ಪ್ರಯತ್ನ ಅವರ ಅನೇಕ ಕವನಗಳಲ್ಲಿ ಬರುತ್ತೆ ಕಲ್ಪವೃಕ್ಷ ವೃಂದಾವನಗಳಲ್ಲಿ ಹೇಗೋ ಹೊರಟು ಬಂದೆ ಕಲ್ಪವೃಕ್ಷ ವೃಂದಾವನಗಳಲ್ಲಿ ಹೇಗೋ ಹೊರಟು ಬಂದೆ ಅಲ್ಲ ಎಚ್ಚರವೋ ಅಲ್ಲ ನಿದ್ರೆಯೋ ಯಾವ ಯೋಗದಿಂದ ಆ ಕಲ್ಪವೃಕ್ಷ ವೃಂದಾವನಗಳಲ್ಲಿ ಹೋಗಿ ಬಂದಾಗ ಏನು ಅನುಭವ ಆಯಿತು ಅನ್ನುವ ಅನುಭವವನ್ನು ಅವ್ರು ತರ್ತಾರೆ ಯಾಕಂದರೆ ದ ಸ್ಟೇಟ್ ಆಫ್ ಅವೇಕನಿಂಗ್ ಇದೆಯಲ್ಲ ಅದು ಇಟ್ ಈಸ್ ದಿ ಬೆಸ್ಟ್ ಮೀಡಿಯಂ ಫಾರ್ ಪ್ರೋಸ್ ಮಾಮೂಲಿಯಾಗಿರುವಂಥ ಗದ್ಯವೂ ಇದೆ ಭಾಳ ಅದ್ಭುತವಾಗಿರೋ ಗದ್ಯದ ಕಥೆ ಬೇರೆ ಆದರೆ ಸಾಮಾನ್ಯವಾಗಿ ನಾವು ಗದ್ಯ ಇದೆಯಲ್ಲ ಅದು ಇರುವುದನ್ನು ವಿವರಿಸಿದ್ರೆ ಒಂದು ಒಳ್ಳೆಯ ಕಾವ್ಯ ಇರಬೇಕಾದ್ದನ್ನು ವರ್ಣಿಸುತ್ತೆ ಮಾಸ್ತಿಯವ್ರನ್ನ ಕೇಳುವಾಗ ಸಾಹಿತ್ಯ ಅಂದರೆ ಏನು ಅಂದರೆ ಇರಬೇಕಾದ್ದನ್ನು ವರ್ಣಿಸಬೇಕು ಮತ್ತು ಹೇಗಿರಬೇಕು ಅನ್ನೋದ್ರನ್ನು ಅಂದರೆ ಏನಿದೆಯೋ ಅದನ್ನು ವರ್ಣಿಸ್ಬೇಕು ಹೇಗಿರಬೇಕೋ ಅದನ್ನು ವರ್ಣಿಸ್ಬೇಕು ಅನ್ನುವ ಮಾತನ್ನು ಮಾಸ್ತಿಯವರು ಹೇಳ್ತಾಯಿದ್ರು ಬೇಂದ್ರೆಯವರಿಗೆ ಬಹಳ ಇದ್ದಂಥ ಭಾಳ ಮುಖ್ಯವಾದಂಥ ಒಂದು ವ್ಯಕ್ತಿ ಒಂದು ಒಂದು ನವೋದಯದ ಹೆಚ್ಚಿನ ಕವಿಗಳಿಗೆ ಇಲ್ಲದೇ ಇರುವಂಥ ಒಂದು ಗುಣ ಏನು ಅಂತ ಹೇಳಿದ್ರೆ ನಾನು ಎಂಬ ಪ್ರಜ್ಞೆ ಆ ಕಾಲದ ರಾಷ್ಟ್ರೀಯತೆ ದೇಶಭಕ್ತಿ ಪ್ರಕೃತಿ ಪ್ರೇಮ ಇತ್ಯಾದಿಯನ್ನು ಕನ್ನಡ ನವೋದಯದ ಲಕ್ಷಣಗಳು ಅಂತ ವಿಮರ್ಶಕರೆಲ್ಲ ಗುರುತಿಸಿದ್ದಾರೆ ಅದರ ನಡುವೆ ಅದು ಪ್ರತ್ಯಯ ಆತ್ಮಪ್ರತ್ಯಯವೆಂಬಷ್ಟು ಅಂದರೆ ಆತ್ಮದ ಬಗ್ಗೆ ಇರುವಂಥ ಒಂದು ಬಹಳ ದೊಡ್ಡ ಪ್ರೈಡ್ ಅಂತೀವಲ್ಲ ದೊಡ್ಡದಾಗಿರೋ ಒಂದು ಹೆಮ್ಮೆ ಅನ್ನುವ ರೀತಿಯಲ್ಲಿ ಅವರಿಗೆ ತನ್ನ ಬಗ್ಗೆ ಇತ್ತು ಅಂಥ ಒಂದು ಕವನ ಅವರ ಗಂಗಾವಂತರಣದಲ್ಲಿ ಬರುತ್ತೆ ಇದು ಭಾಳ ಪ್ರಸಿದ್ಧವಾದ ಕವನ ವಿಶ್ವಮಾತೆಯ ಗರ್ಭಕಮಲ ಜಾತ ಪರಾಗ ಪರಮಾಣು ಕೀರ್ತಿ ನಾನು ಭೂಮಿ ತಾಯಿಯ ಮೈಯ ಹಿಡಿಮಣ್ಣ ಗುಡಿಗಟ್ಟಿ ನಿಂತಂಥ ಮೂರ್ತಿ ನಾನು ಭರತಮಾತೆಯ ಕೋಟಿ ಕಾರ್ತಿಕೋತ್ಸವದಲ್ಲಿ ಮಿನುಗುತಿಹ ಜ್ಯೋತಿ ನಾನು ಕನ್ನಡದ ತಾಯಿ ತಾವರೆಯ ಪರಿಮಳ ಉಂಡು ಬೀರುತಿಹ ಗಾಳಿ ನಾನು ನನ್ನ ತಾಯಿಯ ಹಾಲುನೆತ್ತರುವ ಕುಡಿದಂಥ ಜೀವಂತ ಮಮತೆ ನಾನು ಈ ಐದು ಐದಯ್ಯರೇ ಪಂಚಪ್ರಾಣಗಳಾಗಿ ಈ ಜೀವ ದೇಹನಿಹನು ಹೃದಯಾರವಿಂದದಲ್ಲಿರುವ ನಾರಾಯಣನೇ ತಾನಾಗಿ ದತ್ತನರನು ವಿಶ್ವದೊಳನುಡಿಯಾಗಿ ಕನ್ನಡಿಸುವತಿಹನಿಲಿ ನಿವನು ನನ್ನ ಐಡೆಂಟಿಟಿ ಬೇಂದ್ರೆ ಅಲ್ಲ ನನ್ನ ಐಡೆಂಟಿಟಿ ಅಂಬಿಕಾತನೆಯ ಅಂಬಿಕಾತನಿಯ ಅಂತ ಯಾವ ಅಂಬಿಕಾತನಿಯ ಅಂದರೆ ಅಂಬಿಕಾ ಅನ್ನುವರ ಮಗ ಮಾತ್ರ ಅಲ್ಲ ಇನ್ನು ಉಳಿದ ನಾಲ್ಕು ತಾಯಿ ಅಂದರು ಯಾರು ಆ ವಿಶ್ವಮಾತೆ ಭೂಮಿ ತಾಯಿ ಭರತ ಮಾತೆ ಕನ್ನಡದ ತಾಯಿ ನನ್ನ ತಾಯಿ ನಾಲ್ಕು ಸಾಲು ಓದಿ ನನ್ನ ತಾಯಿ ಅಂದರೆ ಮೇಲಿನ ನಾಲ್ಕು ಸಾಲುಗಳು ನನ್ನ ತಾಯಿ ಅಂತಲೇ ಆಗುತ್ತೆ ಇವರೆಲ್ಲರೂ ನನ್ನ ತಾಯಿ ಎಂದಿರು ಅಲ್ಲಿ ಏಳು ಕನ್ನಿಕೆಯರು ಏಳು ತಾಯಿ ಎಂದಿರು ಇಲ್ಲಿ ಐದು ತಾಯಿ ಎಂದಿರು ಒಂದು ಮಗು ತನ್ನ ತಾಯಿಯಿಂದ ಕಲಿತಂಥ ಪಾಠವನ್ನಲ್ಲದೆ ಬೇರೆ ಏನನ್ನೂ ಅದು ಹೇಳೋಕ್ಕೆ ಆಗೋದಿಲ್ಲ ಅನ್ನೋ ಮಾತನ್ನೊಬ್ಬ ವಿದೇಶಿ ಕವಿ ಹೇಳ್ತಾನೆ ಅದೇ ರೀತಿಯ ಮಾತನ್ನು ಗಿಬ್ರಾನ್ ಬಗ್ಗೆ ಹೇಳುವಾಗ ತನ್ನ ತಾಯಿಯ ಹಾಲಿನ ಋಣವನ್ನು ತೀರಿಸುವುದೇ ಒಬ್ಬ ಕವಿಯ ಕೆಲಸ ಒಬ್ಬ ಕವಿಯಾಗಿ ಯಾಕೆ ಒಂದು ಭೂಮಿನಲ್ಲಿ ಕೆಲಸ ಮಾಡಬೇಕು ಅಂದರೆ ಒಂದು ಮೇಸ್ಟರ್ ಆಗಿರ್ಬೋದು ಅಕೌಂಟೆಂಟ್ ಆಗಿರ್ಬೋದು ಇವತ್ತಿನ ಲೆಕ್ಕಕ್ಕೆ ಯಾವುದೋ ಒಂದು ಐ ಟಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ಬೋದು ಅವನ ಅವಳು ಏನೋ ಮಾಡ್ತಿರ್ಬೋದು ಯಾಕೆ ಅವ್ರ ಕವನ ಬರಿಬೇಕಂದ್ರೆ ಅವ್ರಿಗೆ ತಾಯಿಯ ಋಣ ಇದೆ ಮಾಯಿನಿಸೆ ಫ್ಲವರ್ಸ್ ವಿಶ್ ಟು ಲೀವ್ ಸಮ್ ಸೀಡ್ಸ್ ಬಿಹೈಂಡ್ ಅಂತ ಒಂದು ಮಾತು ಅವರು ಅವರ ಕೌಂದದಲ್ಲಿ ಬರೋದು ಒಂದು 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 ಹೂವಿಗಿರುವಂಥ ಆಸೆ ಏನಂದರೆ ಕೆಲವು ಬೀಜಗಳನ್ನಾದರೂ ಬಿಟ್ಟು ಹೋಗಬೇಕು ಅಂತ ಅಂಥ ಹಲವು ಸುಂದರವಾದಂಥ ಪದ್ಯಗಳನ್ನು ಬೇಂದ್ರೆಯವರು ಈ ಜಗತ್ತಿಗೆ ಅವರು ಕೊಟ್ಟು ಹೋಗಿದ್ದಾರೆ ಎಷ್ಟೊಂದು ಸರ್ತಿ ದಿಗ್ಲಾಗತ್ತೆ ಬೆಳಗ್ಗೆ ಎದ್ದಾಗ ನಂಗೆ ದಿಗ್ಲಾಗೆ ಎದ್ದೆ ಬೇಂದ್ರೆಯವ್ರ ಜನ್ಮದಿನ ಅಂತ ಬೇಂದ್ರೆ ಏನಾದರೂ ಬೇರೆ ಭಾಷೆಯಲ್ಲಿ ಬರೆದಿದ್ದರೆ ಕನ್ನಡದ ಕಥೆ ಏನು ಅಂತ ಎಚ್ಚರ ಆದಮೇಲೆ ನನಗೆ ದಿಗಲಾಯಿತು ಅದನ್ನೇ ಇವತ್ತು ಫೇಸ್ಬುಕ್ನಲ್ಲೂ ಹಾಕಿದೆ ಇವತ್ತು ಫಸ್ಟ್ ಬೆಳಗ್ಗೆ ತಕ್ಷಣ ಬೇರೆ ಭಾಷೆಯಲ್ಲಿ ಬರಿಬೋದಿತ್ತು ಅವ್ರ ಮನೆ ಮಾತು ಮರಾಠಿ ಬೇಂದ್ರೆ ಅಂದರೆ ವೇದ ಅಂತ ಬೇದ್ರೆ ವೇದವನ್ನು ಅಧ್ಯಯನ ಮಾಡುವ ಪಾರಾಯಣ ಮಾಡುವ ಮನೆತನ ಅವರು ವೈದ್ಯ ವೇದಗಳ ಅಧ್ಯಯನ ಮಾಡಿಕೊಂಡು ಸಂಸ್ಕೃತದಲ್ಲೂ ವ್ಯಾಖ್ಯಾನ ಮಾಡ್ಕೊಂಡು ಇರ್ಬೋದಾಗಿತ್ತು ಅವರು ಅದ್ಭುತವಾಗಿ ಮರಾಠಿ ಬರ್ತಿತ್ತು ಮರಾಠಿಯಲ್ಲೇ ಅವ್ರ ಕವನಗಳನ್ನು ಬರೆದಿಯರೆ ಮರಾಠಿಯಲ್ಲೇ ಅವ್ರ ಲೇಖನಗಳನ್ನು ಬರೆದಿದ್ದಾರೆ ಜೈನರು ನಡೆಸ್ತಿದ್ದಂತಹ ಒಂದು ಪತ್ರಿಕೆಗೆ ಹಲವು ವರ್ಷಗಳ ಕಾಲ ಅವರು ಲೇಖನ ಸರಣಿಯನ್ನೇ ಮರಾಠಿಯಲ್ಲಿ ಬರ್ಕೊಟ್ಟಿದ್ದಾರೆ ಅದನ್ನೆಲ್ಲ ಕಷ್ಟಪಟ್ಟು ಎದ್ದು ಬಿದ್ದು ಆನಂದ ಜಂಜುರುವಾಡ ಅವರು ಹುಡುಕಿ ಅದನ್ನು ಸಂಪಾದನೆ ಮಾಡಿ ಕನ್ನಡಕ್ಕವರು ಅನುವಾದವನ್ನು ಮಾಡಿದಾಗ ಜೆ ಬೇಂದ್ರೆ ಅವರಿಗೆ ಜೈನ ದರ್ಶನದ ಬಗ್ಗೆ ಎಷ್ಟು ಆಳವಾದ ತಿಳುವಳಿಕೆ ಮಾತ್ರವಲ್ಲ ಎಷ್ಟು ಅಪಾರವಾದ ಪ್ರೀತಿನೂ ಇತ್ತು ಅನ್ನೋದು ಗೊತ್ತಾಗುತ್ತೆ ಬಹಳ ದೊಡ್ಡ ಕವಿಯಾದವರು ಒಂದು ಗುರು ಒಬ್ಬ ಗುರುವನ್ನು ಅಥವಾ ಒಂದು ದೇವತೆಯನ್ನು ಅಥವಾ ಒಂದು ಸಿದ್ಧಾಂತವನ್ನು ವಿಚಾರವನ್ನು ಅವರು ಒಳಗೆ ತೆಗೆದುಕೊಳ್ಳುವಾಗ ಹೃದಯಕ್ಕೆ ಮಿಕ್ಕಿದ್ದನ್ನು ಹೊರಕ್ಕೆ ಹಾಕ್ತಾರೆ ಅಂತಲ್ಲ ಅದೆಲ್ಲವನ್ನು ಒಳಕ್ಕೆ ತೆಗೆದುಕೊಳ್ತಾ ಹೋಗ್ತಾರೆ ಎಸ್ ಕೆ ರಾಮಚಂದ್ರ ಹತ್ರ ಮಾತನಾಡುವಾಗ ಅವ್ರ ಬಗ್ಗೆ ಒಂದು ಪುಸ್ತಕ ನಾನು ಬರೆದಿದ್ದ ಉದಯ್ ಭಾನುವರೇ ಪ್ರಕಟ ಮಾಡಿದರು ಹಿಂದೆ ಎಸ್ ಕೆ ರಾಮಚಂದ್ರ ಇರೋದು ಒಂದು ಮಾತೇನು ಅಂದರೆ ನಾನು ಮಾಧ್ವ ಪರಂಪರೆಯಲ್ಲಿ ಹುಡಿದೋನು ನನ್ನೊಳಗಡೆ ಕೃಷ್ಣ ಬಂದ ಮಧ್ವಾಚಾರ್ಯರು ಬಂದರು ಆಮೇಲೆ ರಾಮಾನುಜಾಚಾರ್ಯರು ಬಂದರು ಆಮೇಲೆ ಶಂಕರಾಚಾರ್ಯರು ಬಂದರು ಆಮೇಲೆ ಬುದ್ಧ ಬಂದ ಆಮೇಲೆ ನಾಗಾರ್ಜುನ ಬಂದರು ಆಮೇಲೆ ಅವು ಅಭಿನವ್ ಗುಪ್ತರು ಬಂದರು ಅಲ್ಲಮ ಪ್ರಭುಗಳು ಬಂದರು ವಶು ರಜನೀಶ್ ಬಂದರು ಎಲ್ಲ ಒಳಕ್ಕೆ ಬಂದರು ಹೊರತು ಯಾರೂ ಹೊರಕ್ಕೆ ಹೋಗಲಿಲ್ಲ ಎಲ್ಲರಿಗೂ ನನ್ನೊಳಗಡೆ ಜಾಗ ಇದೆ ಅಂತ ಹೇಳಿದ್ರು ಇಂಥವ್ರನ್ನ ನಾವು ಮಹೋದಯರು ಮಹಾಶಯರು ಅಂತ ಕರಿತೀವಿ ಆ ರೀತಿ ಇದ್ದಂಥವ್ರು ಬೇಂದ್ರೆ ಆದ್ರಿಂದ ಅವ್ರಿಗೆ ಬೇರೆ ಬೇರೆ ಪಂಥಗಳು ಬೇರೆ ಬೇರೆ ಸಂಪ್ರದಾಯಗಳು ಬೇರೆ ಬೇರೆ ನಂಬಿಕೆಗಳು ಅಥವಾ ಬೇರೆ ಬೇರೆ ಭಾವದ ತರಂಗಗಳನ್ನು ತಮ್ಮ ಹೃದಯದಲ್ಲಿ ಸ್ಥಾಯಿಯಾಗಿ ಹೋಗಿದ್ದಾರೆ ಒಬ್ಬೊಬ್ಬರ ಮನಸ್ಸಿನಲ್ಲಿ ಒಂದೊಂದು ಭಾವ ಸ್ಥಾಯಿಯಾಗಿರುತ್ತೆ ಅವರ ವ್ಯಕ್ತಿತ್ವದಲ್ಲಿ ಅವರೆಲ್ಲರಿಗೂ ಬೇಂದ್ರೆ ಯಾಕೆ ರುಚಿಸ್ತಾರೆ ಅಂದರೆ ಅವರು ಎಲ್ಲರ ಬೇಂದ್ರೆ ಆದ್ದರಿಂದ ಎಲ್ಲರ ಬೇಂದ್ರೆ ಯಾಕೆ ಅಂದರೆ ಎಲ್ಲರಿಗೂ ಬೇಕಾದ ಅಥವಾ ಇಷ್ಟವಾಗಬಹುದಾದ ಅವರ ಹೃದಯವನ್ನು ತಣಿಸಬಹುದಾದ ರೀತಿಯ ಕವನಗಳು ಅವರಲ್ಲಿ ಯಥೇಚ್ಛವಾಗಿವೆ ಕೆಲವರಲ್ಲಿ ಬೇರೆ ಬೇರೆ ವಿಷಯಗಳಿಗೆ ಬೇರೆ ಬೇರೆ ಕವನ ಇದ್ದರೆ ಇವರಲ್ಲಿ ಬೇರೆ ಬೇರೆ ಭಾವಗಳೇ ಅಥವಾ ಬೇರೆ ಬೇರೆ ವಿಚಾರಗಳೇ ಒಂದೇ ಕವನದ ಬೇರೆ ಬೇರೆ ಸಾಲುಗಳಲ್ಲಿ ಬಂದ್ಬಿಡುತ್ತೆ ಈ ರೀತಿ ಬೇಂದ್ರೆಯವರ ಸಾಹಿತ್ಯ ಇದೆಯಲ್ಲ ಇದನ್ನು ಅವರೇ ಹೇಳುವಂತೆ ಓದಿನ ಬಗ್ಗೆ ಅವ್ರು ಹೇಳ್ತಾರೆ ಈ ಪುಸ್ತಕದಲ್ಲಿ ಇದೆ ಕ್ರಾಂತ ದರ್ಶನದಲ್ಲಿ ಇದೆ ಕ್ರಾಂತ ದರ್ಶನದಲ್ಲಿ ಒಂದು ರೀತಿಯ ಓದು ಇದೆಯಲ್ಲ ಮೂರು ಥರ ಓದಿದೆ ಅಂತ ಹೇಳ್ತಾರೆ ಅವರು ಅದರಲ್ಲಿ ಒಂದು ಮಾತುಕತೆಯಲ್ಲಿ ಒಂದು ಪ್ಯಾಸಿವ್ ರೀಡಿಂಗು ಸುಮ್ಮನೆ ಓದೋದು ಅವ್ರು ಹಂಗೆ ಹೇಳಿದ್ದಾರೆ ಎಮ್ ಕೆ ಇಂದಿನವ್ರ ಕಾದಂಬರಿ ಓದಿಡೋದು ಅಥವಾ ದೊಡ್ಡೇರಿ ವೆಂಕಟರಾವ್ ಕಾದಂಬರಿ ಓದಿಡೋ ಸ್ವಲ್ಪ ಹಳಬ್ರ ಒಂದು ಬೇಕು ಅಂದಕ್ಕೆ ತೊಗೊಳ್ತಾ ಇದ್ದೀವಿ ಓದಬೇಕು ಅಂತ ಅವ್ರ ಹೆಸರುಗಳೆಲ್ಲ ಮರ್ತು ಹೋಗುತ್ತೆ ವಿಶ್ವಕುಮಾರ್ ಕಾದಂಬರಿಗಳನ್ನು ಓದ್ತಿ ಓದಿಡು ಅಲ್ಲ ಅದು ಪ್ಯಾಸಿವ್ ರೀಡಿಂಗ್ ಓದಿದ್ಯಾ ಓದ್ಬಿಟ್ಟಿದ್ದೀನಿ ಎಲ್ಲ ಪುಸ್ತಕ ಓದ್ಬಿಟ್ಟಿದ್ದೀನಿ ಪುಸ್ತಕ ಪಾಡಿ ಪುಸ್ತಕ ಇದೆ ನನ್ನ ಪಾಡಿಗೆ ನಾನಿದ್ದೀನಿ ನನ್ನಲ್ಲಿ ಏನು ಪರಿವರ್ತನೆ ಆಗಲಿಲ್ಲ ಇದು ಪ್ಯಾಸಿವ್ ರೀಡಿಂಗು ಓದಿಗಾಗಿ ಓದು ಓದಿನ ಗೀಳಿಗಾಗಿ ಓದು ಎರಡನೇ ಥರ ಓದು ಯಾವುದು ಅಂದರೆ ಇದು ಕ್ರಿಟಿಕಲ್ ರೀಡಿಂಗು ಓದೋದು ವಿಮರ್ಶೆ ಮಾಡೋದು ಅದರ ಸುತ್ತ ಸಿದ್ಧಾಂತಗಳನ್ನು ಹೆಣಿಯೋದು ಅದರ ಸುತ್ತ ತರ್ಕವನ್ನು ಹೆಣಿಯೋದು ಅದರಲ್ಲಿ ಇರಬಹುದಾದ ಇರಲಾರದ ಇದ್ದರೂ ಯಾರಿಗೂ ಕಾಣಿಸಿದ ಇವರೊಬ್ಬರಿಗೆ ಕಾಣಿಸುವ ಅಂಶಗಳನ್ನೆಲ್ಲ ಹುಡುಕಿ ಕೆದಕಿ ಕೆದಕಿ ರಂಧ್ರಾನ್ವೇಷಣೆ ಅಂತಾರೆ ಇದಕ್ಕೆ ರಂಧ್ರಾನ್ವೇಷಣೆಯನ್ನು ಮಾಡುವ ರೀತಿಯ ಓದು ಮಾಡಿದಾಗ ಅದು ಅತಿರೇಕದ ಓದಾಗತ್ತೆ ಅದು ಹೇಗಾಗತ್ತೆ ಅಂದರೆ ಒಂಥರ ಮಕ್ಕಳು ಸ್ಕೂಲಿಂದ ಮನೆಗೆ ಹೋಗುವಾಗ ಒಂದು ಮರದ ಕೊಂಬೆ ಮುರ್ಕೊಂಡು ಆ ಕಡೆ ಈ ಕಡೆ ಇರುವಂಥ ಹೂವಿನ ಗಿಡಕ್ಕೆಲ್ಲ ಬಡ್ಕೊಂಡು ಎಲ್ಲ ಹೂವನ್ನು ಹಾಳು ಮಾಡ್ಕೊಂಡು ಮನೆಗೆ ಹೋಗಿ ಆ ಕೋಲನ್ನು ಬಿಸಾಕಿ ಒಂದು ರೀತಿ ಅಸ್ತವ್ಯಸ್ತ ಮಾಡಿದಂತೆ ಪ್ರಕೃತಿಯನ್ನು ಕಾವ್ಯ ಪ್ರಕೃತಿಯನ್ನು ಸಾಹಿತ್ಯ ಪ್ರಕೃತಿಯನ್ನು ಅಸ್ತವ್ಯಸ್ತ ಮಾಡುವಂಥ ಕ್ರಿಟಿಕಲ್ ರೀಡಿಂಗು ಉಂಟು ಇನ್ನೊಂದು ಓದು ಯಾವುದಂದರೆ ಓದುವ ಓದಿ ಓದಿದ ಮೇಲೆ ಮತ್ತು ಓದಿದ ನಂತರ ಆ ಕವಿತೆನೂ ಹಾಗೆ ಇರುತ್ತೆ ಅದೇನು ಕೆಡಲ್ಲ ನಾನು ಹಾಗೆ ಇರ್ತೀನಿ ನಾನು ಏನು ಕೆಡಲ್ಲ ಆದರೂ ನಡುವೆ ಏನೋ ಒಂದು ತಂಗಾಳಿ ಸುಳ್ದಂತಾಗತ್ತೆ ಏನೋ ಒಂದು ಭಾವಸ್ಪರ್ಶ ಉಂಟಾದಂಗೆ ಆಗತ್ತೆ ಒಂದು ಎಲಿವೇಷನ್ ಅಂತ ಹೇಳ್ಬೋದು ಆ ಪದ ಬೇಂದ್ರೆಯವ್ರು ಹೇಳಿಲ್ಲ ಒಂದು ಎಲಿವೇಷನ್ ಏನೋ ಒಂದು ಸ್ವಲ್ಪ ಬೇರೆ ಏನನ್ನೋ ಒಂದು ಎತ್ತರವಾದದನ್ನು ಮುಟ್ಟಿದ್ವಿ ಅಂತ ಅನುಭವಕ್ಕಾಗತ್ತೆ ಅದನ್ನು ಹಾಳು ಮಾಡದೆ ಈಗ ಹಂಪಿಗೆ ಹೋದರೆ ನೋಡಿ ಇದು ಕಲ್ಲಿನ ರಥ ಅಂತೆ ಇದು ಮ್ಯೂಸಿಕ್ ಬರ್ತಾ ಇತ್ತಂತೆ ಅಂತ ತೊಗೊಳೋದು ಒಂದು ಕಲ್ ತೊಗೊಂಡು ಕೊಟ್ಟೋದು ಇವಾಗ ಪೆನ್ನು ಪೆನ್ನೋಗಿ ಇನ್ನೊಂದು ತೊಗೊಂಡು ಹೋಗಿರ್ತಾರೆ ಅವನು ಆ ಗೈಡ್ ಕುಟ್ ತೋರಿಸ್ತಿದ್ದ ಮುಂಚೆ ಇವಾಗಲ್ಲೆಲ್ಲ ಬೆಲಿ ಹಾಕಿದ್ದಾರೆ ಸುತ್ತ ಕಬಡೋದು ಅದಿರೋದು ಸವಿಯೋದಿಕ್ಕೆ ಹಂಗೆ ಹೇಳಿರೋದು ಅದಷ್ಟು ಚೆನ್ನಾಗಿರೋ ಕಲೆ ಅಂತ ಸೂಚಿಸೋದಿಕ್ಕೆ ಹೊರತು ಹೋದವರೆಲ್ಲ ಅದಕ್ಕೆ ಕುಟ್ಬೇಕು ಅಂತಲ್ಲ ಕಲೆಯನ್ನು ನಾವು ಕುಟ್ಟಿ ನೋಡಬಾರ್ದು ಅದನ್ನು ನೋಡಬೇಕಷ್ಟೇ ಹೀಗೆ ಈ ಆಸ್ವಾದನೆ ಇದೆಯಲ್ಲ ಇದನ್ನು ಅವರು ಕ್ರಿಯೇಟಿವ್ ರೀಡಿಂಗ್ ಅಂತಾರೆ ಬೇಂದ್ರೆಯವರ ಕವನಕ್ಕೆ ಬೇಕಾಗಿರುವುದು ಈ ರೀತಿಯ ಒಂದು ಕ್ರಿಯೇಟಿವ್ ಆದಂಥ ರೆಸ್ಪಾನ್ಸ್ ಭಾಳ ದೀರ್ಘವಾದಂಥ ವಿಷಯಗಳಿದೆ ಒಂದು ಹೇಳಿ ಮಾತನ್ನು ಮುಗಿಸ್ತೀನಿ ಒಂದು ಎರಡು ನಿಮಿಷ ಮೂರು ನಿಮಿಷದಲ್ಲಿ ಅವರ ಅನೇಕ ಉತ್ತಮವಾದ ಕವನಗಳಲ್ಲಿ ಒಂದು ಜೋಗಿ ಕವನ ಅದನ್ನು ಈಗ ಹೇಳಿ ಮುಗಿಸೋಕ್ಕಾಗಲ್ಲ ಹೇಳಿದ್ರೆ ಶಿವರಾತ್ರಿ ಆಗಿಬಿಡುತ್ತೆ ಹೇಳಲ್ಲ ಈಗ ಜೋಗಿ ಎನ್ನುವುದು ಬೇಂದ್ರೆಯವರ ಅನ್ನ ಬೇಂದ್ರೆಯವರ ಎಷ್ಟು ಮುಖ್ಯವಾದ ಕವನ ಆಯಿತು ಅಂದರೆ ಕನ್ನಡದ ಅನೇಕ ಜನ ಲೇಖಕರು ಅದ್ರ ಮೇಲೆ ದೀರ್ಘವಾಗಿರೋ ಲೇಖನಗಳನ್ನು ಬರೆದ್ರು ಹಂಪಿ ಕನ್ನಡ ವಿಶ್ವವಿದ್ಯಾಲಯ ಅದ್ರ ಬಗ್ಗೆ ಬಂದಿರುವ ಲೇಖನಗಳದ್ದೇ ಒಂದು ಪುಸ್ತಕ ತಗೊಂಡ್ಬಂತು ಒಂದು ಕವನಕ್ಕೆ ಅಷ್ಟು ಜನ ದೊಡ್ಡ ದೊಡ್ಡ ಲೇಖಕರು ವಿದ್ವಾಂಸರು ವಿಮರ್ಶೆಗಳನ್ನ ಬರೆದ್ರು ಆದರೂ ಆ ಕವನ ಇವತ್ತೂ ಮತ್ತೆ ಫ್ರೆಶ್ ಆಗಿದೆ ಊರ ತುದಿಯ ಆ ಮೂರು ಬಟ್ಟೆ ಮುಗಿದಲ್ಲಿ ಕೊಳ್ಳವೆಲ್ಲಿ ಹಳ್ಳ ಅಡಗಿ ಹರಿದಲ್ಲಿ ತುಡುಗುದನ ತೊಂಡು ಮೇಯುವಲ್ಲಿ ದಿಕ್ಕು ತಪ್ಪು ತರ ತಪ್ಪಿ ಹೊಕ್ಕರು ಕಕ್ಕ ವಿಕ್ಕಿಯಾಗಿ ಇರುಳು ಅಂತನ ಹಗಲು ಗೂಗ್ತವ ಅಲ್ಲಿ ಜೋಡಗೂಗಿ ಒಂದು ಹಳ್ಳಿ ಗೊತ್ತಿರೋರಿಗೆ ಗೊತ್ತಿರುತ್ತೆ ಒಂದು ಊರು ಊರಾಚೆಲಿ ಏನೋ ಒಂದಿರುತ್ತೆ ಒಂದು ಯಾವುದೋ ಒಂದು ಮಶ ಸ್ಮಶಾನ ಅದ್ರ ಆಚೆಗೊಂದು ಗಿಡ ಮರ ಅದ್ರಾಚೆಗೊಂದು ಒಂದು ಹುತ್ತ ಆಚೆಗೆ ಇನ್ನೇನೋ ಒಂದು ಆ ರೀತಿ ವರ್ಣನೆ ಅಂತ ತೆಗೆದುಕೊಳ್ಳಿ ಅದನ್ನು ದಾಟಿ ಆ ಮಸಣ ವಾಟಿ ಎಡಕಾಗಿ ಅದರ ಆಚಿ ಕಾಮತನ್ನ ಹಚ್ಚಂಗಿ ಹಾಸಿದಾಂಗೆ ಎಲ್ಲಿ ನೀರಪ್ಪಾಚಿ ಹೊಚ್ಚಿ ಹೊಂಡವನ್ನು ಮೆಚ್ಚ ಮಾಡುತ್ತಾವೋ ಕಂಡ ಕಣ್ಣುಗಳಿಗೆ ಪಾಚಿ ಸರಿಸಿದಾಗ ಕಪ್ಪು ನೀರು ಕರಿತಾವ ಒಳಗೆ ಬಳಿಗೆ ಅಲ್ಲೊಂದು ಕಪ್ಪು ನೀರಿದೆ ಆ ಪಾಚಿಯನ್ನು ತೆಗೆದರೆ ಗಿಡದ ಮೇಲೆ ಆ ಹೊಂಡದಿಂದ ಅದು ಒಳಗಡೆ ಕಪ್ಪು ನೀರು ಒಳಗಡೆ ಕರಿತಾ ಇದೆ ಕಪ್ಪು ಅಂದರೆ ಆಕರ್ಷಣೆ ಅಂತ ಕೃಷ್ಣನಿಗೆ ಕಪ್ಪು ಅಂತ ಒಂದು ಆಕರ್ಷಣೆ ಇದೆ ಅದು ಯಾವುದು ಕಾಮದ ಸೆಳೆತುವ ಸಾವಿನ ಸೆಳೆತುವ ಗೊತ್ತಿಲ್ಲ ಅದನ್ನು ಈ ಕವನ ಮುಂದಕ್ಕೆ ಮುಂದಕ್ಕೆ ಹೇಳ್ಕೊಂಡು ಹೋಗುತ್ತೆ ಇದು ಬಹಳ ನಾಲ್ಕು ನಾಲ್ಕು ಸಾಲುಗಳಿರುವಂಥ ಬಹಳ ದೀರ್ಘವಾದಂಥ ಕವನ ಇದು ಆ ಕವನದ ಕೊನೆಯಲ್ಲಿ ಏನು ಸಿಗುತ್ತೆ ಅಂದರೆ ಎಲ್ಲ ಒಂದು ಭೀಕರವಾದ ಪ್ರಕೃತಿಯ ವರ್ಣನೆ ಕೇವಲ ಬೇಂದ್ರೆಯವರಲ್ಲಿ ಸುಂದರವಾದ ಪ್ರಕೃತಿಯ ವರ್ಣನೆ ಇದೆ ಅಂತ ನಾವು ಅಂದ್ಕೋಬಾರ್ದು ಬಹಳ ಭಯ ಹುಟ್ಟಿಸುವ ಹಗಲಿನ ಹೊತ್ತಿನಲ್ಲಿ ನಿಮಗೆ ಮಧ್ಯಾಹ್ನದ ಹೊತ್ತಿನಲ್ಲಿ ಹಳ್ಳಿಗಳಲ್ಲಿ ಓಡಾಡಿದ್ರೆ ಅದೊಂದು ರೀತಿ ಭಯವನ್ನು ಹುಟ್ಟಿಸಬಹುದು ಒಂಟಿಯಾಗಿ ಓಡಾಡುವಾಗ ಇದನ್ನು ನಾನು ಊರುಗಳಲ್ಲಿ ಹಳ್ಳಿಗಳಲ್ಲಿ ಸ್ಮಶಾನಗಳಲ್ಲಿ ಓಡಾಡಿ ಹೇಳ್ತಾ ಇರೋವಂಥದ್ದು ಅದು ಬೇಕೆಂದರೆ ಆ ನೀರವತೆ ಅದು ಯಾವುದೋ ಒಂದು ಹಕ್ಕಿಗೋಗ್ತಾ ಇರೋದು ಅದೊಂದು ಹಾವು ಅಥವಾ ಮತ್ತೊಂದು ಯಾವುದೋ ಸರಿದ ಒಂದು ಸಪ್ಪಳ ಸದ್ದು ಇದೆಲ್ಲವೂ ಸೇರಿಕೊಂಡು ಒಂದು ವಿಸ್ಮಯಾವಹ ಭಯವನ್ನು ವಿಸ್ಮಯವೂ ಮತ್ತು ಭಯವೂ ಉಂಟಾಗುವ ಸನ್ನಿವೇಶವನ್ನು ಈ ಕವನ ಹಗಲು ಹೊತ್ತಲ್ಲಿ ಕಟ್ಟಿಕೊಡುತ್ತೆ ಭಾಳ ಇಂಪಾರ್ಟೆಂಟ್ ಹಗಲಿನ ಕವನ ಇದು ಬೆಳಗೂ ಕವನ ಬರೆದಂಥ ಇದು ಬರೀ ಬೆಳಗಲ್ಲೋ ಅಣ್ಣ ಮುಡಲ ಮನೆಯ ಮುತ್ತಿನ ನೀರಿನ ರಕಾವ ಹೊಯ್ದ ನೊನ್ನನ್ನು ಎರಕಾವ ಹೊಯ್ದ ಅಂತ ಗರಿ ಸಂಕಲನದಲ್ಲಿ ಬರೆದ ಕವಿನೇ ಈ ಸಂಕಲನವನ್ನು ಬರೀತಾರೆ ಹಾಗೆ ಹೋಗ್ತಾ ಹೋಗ್ತಾ ಒಂದು ಗುಡಿ ಕಾಣಿಸುತ್ತೆ ಒಂದು ಪುಟ್ಟ ಗುಡಿ ಬೇಂದೆಯವರ ಕಾವ್ಯದಲ್ಲಿ ದೊಡ್ಡ ದೊಡ್ಡ ದೇವಸ್ಥಾನ ಕಾಣಿಸೋದೇ ಇಲ್ಲ ಕಾಣಿಸೋದೆಲ್ಲ ಪುಟ್ ಪುಟ್ ಗುಡಿಗಳು ಅದು ಹಳ್ಳಿಯ ಬ್ಯೂಟಿ ಅದು ಸಣ್ಣ ಸಣ್ಣ ಆ ಗುಡಿ ಇದೆಯಲ್ಲ ಆ ಗುಡಿ ಹತ್ರ ಹೋದಾಗ ಕೊನೆ ಎರಡು ಸಾಲು ಮಾತ್ರ ಹೇಳ್ತೀನಿ ಗುಡಿಗೆ ನಾನು ಹೊರಟಾಗ ಕರೀತದ ಕುಹು ಕುಹು ಎಂದು ಒಂದು ಹಕ್ಕಿ ಕೂಗ್ತಾ ಇದೆ ಗುಡಿಗೆ ನಾನು ಹೊರಟಾಗ ಕರೀತದ ಕುಹು ಕುಹು ಎಂದು ಮನದ ಜಪದ ನಡು ನಡುವೆ ನಡೀತದ ಓಂ ಕುಹು ಎಂದು ನನ್ನ ಮನಸ್ಸಿನ ನಡುವೆ ಒಂದು ಓಂ ಓಂ ಅಂತ ಕುಹು ಕುಹು ಅಂತ ಕೇಳಿಸ್ತಾ ಇದೆ ಕನಸಿನೊಳಗ ನಾ ಸ್ವರ ಕೇಳಿ ಮಾ ಮರ ಆಗುತ್ತೇನು ನನಗೆ ತಿಳಿದಂತೆ ಜಗತ್ತಿನ ಯಾವ ಭಾಷೆಯಲ್ಲೂ ಇಂಥ ಸಾಲಿಲ್ಲ ಜಗತ್ತಿನ ಎಲ್ಲ ಭಾಷೆ ನಿಮಗೆ ಗೊತ್ತಾ ಅಂತ ಗೊತ್ತಿಲ್ಲ ಓದಿರೋ ಲೆಕ್ಕ ಕೇಳೋದಾದ್ರೆ ಕನಸಿನೊಳಗ ನಾ ಸ್ವರ ಕೇಳಿ ಕನಸಿನಲ್ಲಿ ನನ್ಗೆ ಆ ಸ್ವರ ಕೇಳಿಸಿ ನಾನೇ ಮಾಮರ ಹಾಕ್ತೀನಿ ನಾನೇ ಮರ ಆಗ್ಬಿಡ್ತೀನಿ ಅಂತ ಅಂತ ಭ್ರಮ ಆಗ್ಯದ ಮನಕ ನೀ ಬಂದೆ ಜೋಗಿ ಏನೋ ಯಾವ ಸ್ವರ ಇದು ಯಾವ ಕೋಗಿಲ್ಲ ಯಾವ ಮರವೋ ಏನೋ ಯಾಕ ಹೀಗೆ ಹಸರಂತ ಕೂಗ್ತದೋ ಇದಕ್ಕೆ ಏ ಏನು ಇದಕ್ಕೆ ಬ್ಯಾನೋ ಯಾಕಿ ಕೋಗಿಲೆ ಕುಹು 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 ಅಂತ ಕೂಗ್ತಾನೆ ಏನು ರೋಗ ಇದಕ್ಕೆ ಏನು ಬ್ಯಾನೆ ಇದಕ್ಕೆ ಸುತ್ತ ಗುಡ್ಡ ಅದು ಕೂಗಿದ್ರಿಂದ ಏನಾಗ್ತಿದೆ ಕೋಗಿಲೆ ಕೂಗೋದು ಹೊರಗಿನ ಕೋಗಿಲೆ ಅಲ್ಲ ಮನಸ್ನ ಒಳಗಡೆ ಕೂಗ್ತಿರುವಂತ ಓಂ ಓಂ ಅನ್ನೋ ಕೋಗಿಲೆ ಕೂಗ್ತಿದೆಯಲ್ಲ ಕೂಗ್ದಾಗ ಏನಾಗ್ತಿದೆ ಅಂದ್ರೆ ಸುತ್ತ ಗುಡ್ಡ ನುಗ್ಗಾಗಿ ಹೋದವೋ ಓಗಟ್ಟು ಇದಕ್ಕ ಸುತ್ತಲಿನ ಗುಡ್ಡ ಎಲ್ಲ ನುಗ್ಗಾಗಿ ಹೋಗಿದೆ ನುಗ್ಗಾಗಿ ಹೋಗಿದೆ ಚೂರ್ ಚೂರಾಗಿ ಹೋಗಿದೆ ಕರಗಿ ಹೋಗಿದೆ ಇದಕ್ಕೆ ಯಾವ ಗುಡ್ಡ ನಮ್ಮೊಳಗಿನ ಗುಡ್ಡ ನಮ್ಮೊಳಗಿರುವಂಥ ಗುಡ್ಡ ಹೊರಗಿನ ಗುಡ್ಡ ಅಲ್ಲ ಆ ಓಂಕಾರಕ್ಕೆ ನಮ್ಮೊಳಗಿರೋ ಗುಡ್ಡ ಕರಗೋಗಿದೆ ಬಿಸಿಲು ಕುಣಿದು ಬೆವತಾದ ಈಗ ಬಂದದ ಮಳಿಯ ಹದಕ ತುಂಬಾ ಬಿಸಿಲಿತ್ತು ಇದುವರೆಗೂ ಈ ಓಂ ಕುಹು ಕುಹು ಅಂತ ಓಂ ಕೇಳಿ ಕೇಳಿ ಈಗ ಮಳೆ ಬರೋದಕ್ಕೆ ಶುರುವಾಗಿದೆ ಅದು ಜೋಗಿಯ ಕವನ ಹೀಗೆ ಶಟ್ಟಿ ಬಿಟ್ಟಲ್ಲೇ ವಿಠಲ್ ಪುರಾಣ ಅಂತ ಬೇಂದ್ರೆ ಅವರ ಬಗ್ಗೆ ಹೇಳಬೇಕು ಅಂತ ಅವರ ಮೂವತ್ತಾರು ಮೂವತ್ತೇಳು ಸಂಕಲನಗಳಲ್ಲಿ ಕೇವಲ ನಾಲ್ಕೇ ಪುಸ್ತಕ ತಂದಿದ್ದೆ ಅದರೊಳಗೆ ಒಂದು ಸಂಕಲನದ ಒಂದು ಅಥವಾ ಎರಡು ಕವನಗಳನ್ನು ಮಾತ್ರ ನಾನು ತಮ್ಮ ಮುಂದೆ ಹೇಳೋದಿಕ್ಕಾಯಿತು ಯಾಕೆ ನಾನು ಒಂದು ಅಥವಾ ಎರಡು ಕವನಗಳಿಗೆ ನಿಲ್ಲಿಸಿದೆ ಅಂದರೆ ಬೇಂದ್ರೆಯವರ ಕಾವ್ಯಯಾತ್ರೆಯನ್ನು ಅನೇಕರು ಅನೇಕ ರೀತಿ ಗುರುತಿಸಿದ್ದಾರೆ ನಾನು ಅದನ್ನು ಸ್ಥೂಲವಾಗಿ ಗುರುತು ಗುರುತಿಸ್ಕೊಂಡಂತೆ ಅಂತ ಹೇಳಿದ್ರೆ ಮೊದಲ ಹಂತದ ಬೇಂದ್ರೆ ಅದು ಎಷ್ಟನೇ ಕವನ ಎಷ್ಟನೇ ವಯಸ್ಸು ಅಂತ ಹಂಗೆ ನಾನು ಹೇಳೋಕ್ಕೋಗಲ್ಲ ಯಾಕಂದ್ರೆ ಅದು ಒಳಗಿನ ಒಂದು ಬೆಳವಣಿಗೆ ಒಂದು ಭಾವ ಅಥವಾ ಗೀತಕಾರ ಅಥವಾ ಭಾವಕ್ಕೆ ಸಂಬಂಧಪಟ್ಟ ಬೇಂದ್ರೆ ಭಾವಮುಗ್ಧ ಬೇಂದ್ರೆ ಅಥವಾ ಶಬ್ದಮುಗ್ಧ ಬೇಂದ್ರೆ ಅವರು ಎರಡನೇ ಹಂತದ ಬೇಂದ್ರೆ ಮುಗ್ಧ ಬೇಂದ್ರೆ ಸಾಮಾನ್ಯವಾಗಿ ವೇದಗಳು ಇಲ್ಲೇ ಮುಗಿಯುತ್ತೆ ಮಂತ್ರಗಳಿಗೆ ವೇದಗಳು ಸ್ವಲ್ಪ ನಾನು ಸ್ವಲ್ಪ ಉಚಾಯಿಸಿ ಹೇಳ್ತಾ ಇದ್ದೀನಿ ಮಂತ್ರಗಳು ವೇದಗಳು ಅಲ್ಲೇ ಮುಗಿಯೋದು ನಮ್ಮದು ಇನ್ನೊಂದು ಹಂತ ಇದೆ ಅದು ಆ ಶಬ್ದ ಮತ್ತು ಮಂತ್ರ ಅಂತ ಹೇಳಿದಾಗಲೇ ನಾದುವು ಬಂದ್ಬಿಡ್ತು ಅಂತ ಅಲ್ಲೇ ಸೇರಿಸ್ತೀನಿ ನಾನು ನಾದುವನ್ನು ಇಲ್ಲಿ ಎರಡನೇ ಹಂತಕ್ಕೆ ಸೇರಿಸ್ತೀನಿ ಇನ್ನೊಂದು ಹಂತದ್ದು ಯಾವುದು ಅಂದರೆ ಮುಗ್ಧ ಬೇಂದ್ರೆ ಸಂಖ್ಯೆಗಳು ಅವ್ರನ್ನ ತುಂಬ ಕಾಡ್ತು ನಂಬರ್ಸ್ ಕನ್ನಡದಲ್ಲಿ ನಂಬರ್ಗಳ ಹಿಂದೆ ಸ್ವಲ್ಪ ಮಟ್ಟಿಗೆ ಲಕ್ಷ್ಮೀಶಾ ಹೋಗಿದ್ದ ಲಕ್ಷ್ಮೀಶಾ ಭಾಳ ಪ್ರಿಯವಾದ ಕವಿ ಅವ್ರಿಗೆ ಜಗಕ್ಕೆ ನೀನೊಂದು ಕಣ್ಣಾಗಿರ್ಪೆ ಮೇನೆರಡು ಪಥಗಳಲ್ಲಿ ಚಲಿಪೆ ಅಂತ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಆ ಸೂರ್ಯನ ಸ್ತುತಿಯನ್ನು ಲವ ಮಾಡಬೇಕಾದ್ರೆ ಬರುತ್ತೆ ನೀನು ಜಗತ್ತಿಗೊಂದು ಕಣ್ಣಾಗಿದೆಯಾ ಉತ್ತರಾಯಣ ದಕ್ಷಿಣಾಯಣ ಅಂತ ಎರಡು ದಾರಿಗಳಲ್ಲಿ ಹೋಗ್ತಾ ಇದೆಯಾ ಮೂರು ದೇವತೆಗಳು ನಿನ್ನಲ್ಲಿದ್ದಾರೆ ನಾಲ್ಕು ವೇದಗಳು ನಿನ್ನಲ್ಲಿವೆ ಪಂಚಭೂತಗಳಿಗೆ ನೀನೇ ದಾರಿ ಆರು ಋತುಗಳಿಗೂ ನೀನೇ ಸಲಹುತ್ತಾ ಇದೆಯಾ ದೇವ ಬಿಲ್ಗೊಟ್ಟು ಸಲಹೆನ್ನನು ಅಂತ ಕೇಳ್ತಾನೆ ಅದು ಬರುತ್ತೆ ಅಲ್ಲಿ ಸಂಖ್ಯೆ ಬರುತ್ತೆ ಆದರೆ ಅದು ಆ ಸಂದರ್ಭಕ್ಕೆ ಎಷ್ಟು ಬೇಕೋ ಆ ಸೂರ್ಯನ ವರ್ಣನೆಗೆ ಮಾತ್ರ ಬರುತ್ತೆ ಬೇಂದ್ರೆಯವರು ಬಹಳ ಮೂಲಭೂತವಾಗಿ ಶಬ್ದದಲ್ಲಿ ಒಂದು ಅರ್ಥ ಇದೆ ಅಥವಾ ಶಬ್ದಾರ್ಥದ ಒಂದು ವಾಗರ್ಥ ಶಿವಪಾರ್ವತಿಯರ ದಾಂಪತ್ಯ ಅಂತ ಬಹಳ ಬಲವಾಗಿ ನಂಬಿದ್ದವರು ಬರ್ತಾ ಬರ್ತಾ ಅರ್ಥಕ್ಕೇನು ಅರ್ಥವೇ ಇಲ್ಲ ಅರ್ಥದ ಹಿಂದೆ ಹೋಗೋದು ಅರ್ಥರಹಿತ ಮೀನಿಂಗ್ ಹಿಂದೆ ಹೋಗೋದು ಮೀನಿಂಗ್ಲೆಸ್ ಅಂತ ಅವಳು ಅವರು ಈ ಒಂದು ಮೀಮಾಂಸೆಯ ಶಬ್ದ ಮೀಮಾಂಸೆಯ ದಾರಿಯನ್ನು ಬಿಟ್ಟರು ಆಮೇಲೆ ಕೇವಲ ಅರ್ಥದ ಹಿಂದೆ ಹೋದರೂ ಅರ್ಥವನ್ನು ಅರ್ಥಮೀಮಾಂಸೆಯನ್ನು ಬಿಟ್ಟು ಶಬ್ದದ ಹಿಂದೆ ಹೋದಾಗ ಅವರು ನಾದಮಯ ಬೇಂದ್ರೆ ಆದರು ನಾದಲೋಲ ಬೇಂದ್ರೆ ಆದರೂ ಎಲಾವನ ಲವಲೀವನ ಲವಂಗ ಬನಗಳಲ್ಲಿ ರಾಗಲತಾಂದೋಲಿತ ಬನವಾಸಿಯ ಬನಗಳಲ್ಲಿ ಈ ರೀತಿಯ ಪದಗಳನ್ನು ಅವರು ಏಲಾಗೀತೆ ಅಂತ ಬರುತ್ತೆ ಅದನ್ನೆಲ್ಲ ಅವರು ಹೇಳ್ತಾ ಹೋದರು ಆ ತುಂಬಿ ಬಂದಿತ್ತ ಹೇಳಿದ್ರಲ್ಲ ಅದೆಲ್ಲ ಆ ರೀತಿಯ ನಾದಮಯವಾದ ಕವನಗಳು ಅದು ಆದಮೇಲೆ ಅವ್ರಿಗೊಂದು ಹೊಸ ಪ್ರಯಾಣ ಶುರುವಾಯಿತು ಅದು ನವ್ಯದ್ದು ಕಾಲ ಮುಗಿದಿತ್ತು ಕವಿದ ಮುಗಿದು ಮೇಲೆ ದಲಿತ ಬಂಡಾಯ ಶುರುವಾಗೋ ಕಾಲಕ್ಕೂ ಅವ್ರು ಕವನದಲ್ಲಿ ಪ್ರಯೋಗ ಮಾಡ್ತಾ ಇದ್ರು ಬೇಂದ್ರೆಯವರು ಉಳಿದ ಕವಿಗಳು ಇಷ್ಟು ನಮ್ಮ ಸ್ಥಿತಿ ಅಂತ ಬಂದು ನಿಂತ ಮೇಲೆ ಕೂಡ ಅವ್ರು ಇನ್ನೊಂದಷ್ಟು ತಮ್ಮ ಹೊಸ ಗತಿಗಳನ್ನು ಬೇಂದ್ರೆ ಹುಡುಕ್ತಾ ಇದ್ರು ಅದೇನು ಅಂದರೆ ನಂಬರೋ ನಂಬರೋ ಜನ ನಂಬರೋ ನಂಬರು ಒಂದು ಜನ ನಂಬಲ್ಲ ಏನು ಹೇಳಿದ್ರು ಇನ್ನೊಂದು ನಂಬರೋ ನಂಬರೋ ನಂಬೋದಕ್ಕೆ ಸಾಧ್ಯ ಇಲ್ಲ ಇನ್ನೊಂದು ನಂಬರೋ ನಂಬರು ಈ ಜಗತ್ತಿನಲ್ಲಿರೋದೇ ನಂಬರ್ಸ್ ಆರ್ ದಿ ಓನ್ಲಿ ರಿಯಾಲಿಟಿ ನಂಬರ್ ಈಸ್ ದ ರಿಯಾಲಿಟಿ ಸಂಖ್ಯೆನೇ ನಂಬಿಕೆಗೆ ಮೂಲ ಅದನ್ನು ಮಾತ್ರ ನಂಬೋದು ಒಂದು ಪ್ಲಸ್ ಒಂದು ಅಂದರೆ ಎರಡು ಅಷ್ಟೆ ಅನ್ನೋ ಒಂದು ಸರಳವಾದ ಗಣಿತದಿಂದ ಹಿಡಿದು ತುಂಬ ಎತ್ತರದ ಮಟ್ಟದ ಗಣಿತ ತನಕ ಅವ್ರಿಗೆ ಅರ್ಥವಾಗ್ತಿತ್ತು ಮೊದಲು ಮಾಡಿದ ಕೆಲಸ ಏನಂದರೆ ಶಂಕರಾಚಾರ್ಯರ ವಿಷ್ಣು ಸಹಸ್ರನಾಮದ ಭಾಷೆಯ ತೊಗೊಂಡು ಅದರಲ್ಲಿರೋ ಅರ್ಥಗಳಿಗೆ ಯಾರೋ ಒಬ್ಬ ಮನೆ ಹತ್ತಿರೋ ಕಾರ್ಪೆಂಟ್ರು ಇತ್ಯಾದಿಯನ್ನು ಹಿಡಿದು ಅವರು ಒಂದು ರೂಬಿ ಕ್ಯೂಬ್ ಮಾಡಿಸ್ಕೊಂಡ್ರು ಈ ಮಕ್ಕಳು ಆಡ್ತಾರಲ್ಲ ರೂಬಿ ಕ್ಯೂಬು ರೂಬಿ ರೂಬಿಕ್ಕೂ ಹಿಂಗೆ ಸೇರಿಸ್ತಾರಲ್ಲ ನಂಬರ್ ಅಕ್ಷರ ಇದು ಕಲರ್ಸ್ನ ಅದನ್ನ ಮಾಡಿಕೊಂಡು ಅದ್ರ ಮೇಲೆಲ್ಲ ವಿಷ್ಣು ಸಹಸ್ರಾಮದ ನಂಬರ್ಗಳನ್ನು ಬರ್ಕೊಂಡು ಅದನ್ನು ಯಾವ್ಯಾವ ಕಾಂಬಿನೇಷನ್ಸಲ್ಲಿ ಸೇರಿಸಿದ್ರೆ ಏನೇನು ಹೊಸ ಅರ್ಥ ಬರುತ್ತೆ ಅಂತ ಹೇಳಿ ಆಮೇಲೆ ಅವರು ಕೇವಲ ನಂಬರ್ಗಳಿಂದೆ ಹಿಂದೆ ಹೋದರು ಆಮೇಲೆ ಅವರು ಮೌನದ ಜೊತೆಯಲ್ಲಿ ಲೀನವಾದರು ಬೇಂದ್ರೆಯವರ ಯಾತ್ರೆ ಮೌನದಲ್ಲಿ ಅದು ಲೀನವಾಗುತ್ತೆ ಆಗುತ್ತೆ ಮುನ್ನೀರು ಅಂತಿದೆಯಲ್ಲ ಆ ನಾನು ಈ ನೀನು ಒಂದೇ ತಾನಿನ ತಾನು ರಾಗಲಯ ತಾಳಗಳು ಸಹಜ ಬರಲಿ ಬದುಕು ಮಾಯೆಯಾಟ ಮಾತು ನೆರೆ ತೊರೆಯಾಟ ಜೀವಮಾನದ ತುಂಬ ಗುಂಭ ಮುನ್ನೀರು ಅಲ್ಲಿಗೆ ಬಂದು ನಿಂತರು ಮಾತು ಗರ್ಭಿಣಿಯಾದಾಗ ಅದು ಮೌನಕ್ಕೆ ಜನ್ಮವನ್ನು ಕೊಡುತ್ತೆ ಆ ನೆಲೆಯಲ್ಲಿ ಬೇಂದ್ರೆ ಹೇಳಿದ ಮಾತೇನೆಂದರೆ ಶಬ್ದಶ್ರುತಿಯಾದಾಗ ಮಾತು ಕೃತಿಯಾಗುತ್ತದೆ ಶ್ರುತಿಯಾದಾಗ ಮಾತು ಕೃತಿಯಾಗುತ್ತದೆ ಈ ಹಂತಕ್ಕವರು ಹೋದಾಗ ಕನ್ನಡ ಸಾಹಿತ್ಯದಲ್ಲಿ ಒಂದು ಒಳ್ಳೆಯ ಕಾವ್ಯವನ್ನು ಓದಬಲ್ಲಂಥ ಟೇಸ್ಟು ಕೆಡಿಸ್ಬಿಟ್ಟಿತ್ತು ಇದು ಅನೇಕ ಹಿರಿಯರಿಗೆ ಗೊತ್ತಿರೋದು ಹುಚ್ಚಿಡಿತು ಹುಚ್ಚಿಡೀತು ಮೇಂದ್ರೆಯವ್ರ ಪದ್ಯಗಳೇ ಅರ್ಥ ಆಗೋಲ್ಲ ಅವರು ಅಧ್ಯಾತ್ಮದಲ್ಲಿ ಹೋಗಿಬಿಟ್ಟಿದ್ದಾರೆ ಅನ್ನುವಂಥ ಇದು ಇಲ್ಲ ಬೇಂದ್ರೆಯವರು ಬಹಳ ನವ್ಯರು ನವ್ಯರು ಮಾಡಿದಂತಹ ಆ ಒಂದು ನವ್ಯದ ರಚನೆಯ ಶೈಲಿ ಇತ್ತಲ್ಲ ಅಡಿಗರು ಇತ್ಯಾದಿಯವರು ಆ ಶೈಲಿಗೆ ಅವರು ಸ್ಪಂದಿಸಿ ನಾನೂ ಬರಿತೀನಿ ಅಂತ ಹುಡುಗರು ಚಿಕ್ಕ ವಯಸ್ಸಿನವ್ರು ಬರೆದಾಗ ಹಿರಿಯರು ನಾನೂ ಒಂದು ಹಾಡು ಹೇಳಿ ತೋರಿಸ್ತೀನಿ ನಾನೂ ಒಂದು ಜಂಪ್ ಮಾಡಿ ತೋರಿಸ್ತೀನಿ ಏನೋ ಒಂದು ಒಂದು ಸಭೆ ಸಮಾರಂಭ ನಡೆಯುವಾಗ ಭಾಗವಹಿಸ್ತಾರಲ್ಲ ಈ ಪಾಲ್ಗೊಳ್ಳುವಿಕೆ ಬೇಂದ್ರೆಯಲ್ಲಿ ಸತತವಾಗಿತ್ತು ಅವ್ರಿಗೆ ಇದನ್ನು ಅವರು ಮಾಡ್ತಾ ಹೋದರು ಆದರೆ ಬೇಂದ್ರೆಯವ್ರನ್ನ ಅನುಸಂಧಾನ ಮಾಡುವ ಇದು ಒಂದು ಪದ್ಧತಿ ನಿಂತು ಹೋಯ್ತು ಕೊನೆಯದಾಗಿ ಹೇಳ್ಬೋದಾಗಿರೋದು ಅಂದರೆ ಕೆ ಎಸ್ ನಾರಾಯಣಾಚಾರ್ಯ ಅವರು ಹೇಳೋ ಮಾತನ್ನು ಹೇಳಿ ನನ್ನ ಮಾತನ್ನು ನಿಜಕ್ಕೂ ನಿಲ್ಲಿಸ್ತೀನಿ ಅದೇನು ಅಂದರೆ ಇನ್ನು ಮುಂದಿನ ಇನ್ನೂರು ವರ್ಷಗಳು ಬೇಂದ್ರೆಯ ಕಾವ್ಯದ ಅಧ್ಯಯನದ ಕಾಲವಲ್ಲ ಬೇಂದ್ರೆಯ ಕಾವ್ಯದ ಓದು ಮತ್ತು ಪಾರಾಯಣದ ಕಾಲ ಅಧ್ಯಯನವನ್ನು ಮುಂದೆ ಬರುವ ಇನ್ನೂರು ವರ್ಷಗಳ ನಂತರದ ಓದುಗರಿಗೆ ಬಿಡುವುದು ಲೇಸು ನಮಸ್ಕಾರ